ನಮಸ್ಕಾರ ವೀಕ್ಷಕರೇ, ಸ್ವರ್ಣವಾಹಿನಿ ಪ್ರಸ್ತುತಪಡಿಸುತ್ತಿರುವ ಆಯುರ್ವೇದ ದರ್ಶನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಹೃದಯ ಸಂಬಂಧಿ ದೋಷಕ್ಕೆ ಆಯುರ್ವೇದವೇ ಸಂಜೀವಿನಿ ಅನ್ನೋದು ಇವತ್ತಿನ ಟಾಪಿಕ್ ಇದಾಗಿದೆ. ಈ ಒಂದು ಹೃದಯ ಸಂಬಂಧ ದೋಷಕ್ಕೆ ಪ್ರತಿಯೊಂದು ಸಮಸ್ಯೆಗೂ ಇರತಕ್ಕಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ಗುರುಜಿ ನಮ್ಮ ಜೊತೆ ಇದ್ದಾರೆ. ಖ್ಯಾತ ಯೋಗ ಗುರು ಹಾಗೂ ಆಯುರ್ವೇದದಲ್ಲಿ ಪಂಡಿತರಾಗಿರ್ತಕ್ಕಂತಹ ಯೋಗ ಗುರು ಶ್ರೀ ಪುಟ್ಟಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಗುರುದೇ, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ತಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅಥವಾ ಇನ್ನಿತರ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಆಯುರ್ವೇದ ದರ್ಶನದ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಬಹುದು. ನೀವು ಕರೆ ಮಾಡಬೇಕಾಗಿರುವ ದೂರವಾಣಿ ಸಂಖ್ಯೆ 08232406555, 08232406555 ಈ ಒಂದು ನಂಬರ್ಗೆ ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ನೆಟ್ವರ್ಕ್ ಇರತಕ್ಕಂತ ಕಡೆಗೆ ಬಂದು ಕರೆಯನ್ನ ಮಾಡಬೇಕಾಗುತ್ತೆ. ಗುರುಜಿ, ಈ ದಿನ ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನ ಕೊಡ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ? ಒಂದು ತುಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರು ತುಂಡವ ರೋಗಿ, ನಾಲ್ಕು ತುಂಡವನ್ನ ಒತ್ಕೊಂಡು ಹೋಗಿ ಅಂತ. ಯಾಕೆಂದ್ರೆ ಆಹಾರ ಎಂಬುದು ಬಹುತೇಕ ನಮ್ಮ ಜೀವವನ್ನ ಪೋಷಿಸುವಂತ ಒಂದು ವ್ಯವಸ್ಥೆ. ಅದಕ್ಕೆ ಹಿತಬುಕ್ ಮಿತಬುಕ್ ಕಾಲಬುಕ್ ಅಂತ, ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಕಾಲಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಒಂದು ರೀತಿಯ ನಿರೋಗಿಗಳ ಲಕ್ಷಣ ಅಂತ. ಆಹಾರ ಒಂದು ರೀತಿಯಲ್ಲಿ ನಮ್ಮ ಜೀವನಕ್ಕೆ ಒಂದು ರೋಗಮುಕ್ತ ಶರೀರಕ್ಕೆ ದಾರಿಯಾಗಬೇಕು ಹೊರತು ತಿಂದಂಥ ಆಹಾರ ರೋಗ ಆಗಬಾರದು ಎಂಬುದೇ ಒಂದು ತುಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರು ತುಂಡವ ರೋಗಿ, ನಾಲ್ಕು ತುಂಡವನ್ನು ಹೊತ್ಕೊಂಡು ಹೋಗಿ. ಎಲ್ಲಿಗೆ ಎಂಬುದಾದರೆ ಅದು ಮೊದಲು ಏನು ನಾವು ಕಟ್ಟಬೇಕಾಗಿದೆ ಕಾಣಿಕೆಗಳನ್ನು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಒಂದಷ್ಟು ದುಡ್ಡು ಕಟ್ಟಿ ಅಲ್ಲಿಂದ ರಿಜೆಕ್ಟ್ ಆದಮೇಲೆ ಬೇಡ ಇದು ವ್ಯವಸ್ಥೆ ಸರಿ ಹೋಗಿಲ್ಲ ಅಂದಮೇಲೆ ಸ್ಮಶಾನ ಅಂತ. ಹಾಗಾಗಿ ಸ್ಮಶಾನಕ್ಕೆ ಹೋಗುವ ಬದಲು ಆತನಿರುವ ತನಕ ಇದು ಜಾತ ಮನೆ, ಆತನೋದ ಮೇಲೆ ಇದು ನಾತ ಮನೆ ಅಂತ. ಈ ನಾತ ಮನೆಯನ್ನು ಜಾತ ಮನೆಯನ್ನಾಗಿ ಮಾಡಬೇಕಾಗ್ತದೆ. ಈ ನಾತ ಮನೆಯನ್ನು ಜಾತ ಮನೆ ಮಾಡಬೇಕು ಅಂತ ಅಂದಾಗ ನಾವು ಜಾಗೃತರಾಗಬೇಕಾಗ್ತದೆ. ಗುರುಜಿ, ಆಧುನಿಕ ಬದುಕಿನ ಒತ್ತಡಗಳಿಗೆ ಹೃದಯ ಬಲಿಯಾಗಿದೆ. ಮನುಷ್ಯನಲ್ಲಿ ಅತ್ಯದ್ಭುತವಾದಂತಹ ಅಂಗವೇ ಈ ಹೃದಯ. ಈ ಹೃದಯದ ನಿರ್ಲಕ್ಷ್ಯತೆಗೆ ಕಾರಣವೇನು? ಹಾಸ್ಯಪೂರ್ವಕತನ, ವೇಗವಾಗಿ ಬೆಳೆಯುವಂಥ ನಾವು ನಮ್ಮಲ್ಲಿ ಒಂದು ಇಂದಿನ ದಿವಸಗಳಲ್ಲೂ ಇವತ್ತಿನ ದಿವಸಗಳಲ್ಲೂ ಒಬ್ಬ ಉತ್ತಮವಾದಂಥ ವ್ಯಕ್ತಿಯನ್ನು ಬೆಳೆಸಲಿಕ್ಕೆ ಇಡೀ ಊರಿನಲ್ಲಿ ಬಹುತೇಕ ಎಲ್ಲರೂ ಕೂಡಿ ಬೆಳೆಯುವಂಥ ಒಂದು ಹಲವಾರು ಥರದ ಒಗ್ಗಟ್ಟಿತ್ತು. ಒಂದು ರೀತಿ ಒಗ್ಗಟ್ಟಲ್ಲ, ಮನೆಯಲ್ಲಿ ಮತ್ತು ಊರಿನಲ್ಲಿ ಮತ್ತು ಸ್ನೇಹಿತರಲ್ಲಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದರು. ಇವತ್ತು ಒಬ್ಬನೇ ಪೈಪೋಟಿ, ಒಬ್ಬನ ಮೇಲೆ ಒಬ್ಬ ಪೈಪೋಟಿ, ಸ್ನೇಹಿತನ ಮೇಲೆ ಪೈಪೋಟಿ, ಪಾರ್ಟ್ನರ್ ಯಾವುದಕ್ಕಾದರೂ ವ್ಯವಸ್ಥೆಯಲ್ಲಿ ಅಂದರೆ ಬಿಸ್ನೆಸ್ಗಳಾಗ್ಬೋದು ಇನ್ನಿತರೆ ಯಾವುದಕ್ಕಾದರೂ ಪಾರ್ಟ್ನರ್ ಮಾಡಿಕೊಂಡು ಅವ್ರನ್ನ ಈ ಒಟ್ಟಾರೆ ಹೇಳೋದಾದ್ರೆ ಇಬ್ಬರು ಒಂದೇ ಶೇರ್ ಹಾಕಿದ್ದೀವಿ, ಹಣ ಹಾಕಿದ್ದೀವಿ, ಹೂಡಿದ್ದೀವಿ ಅಂತ ಅಂದಾಗ ಅದರ ಮೇಲೆ ನಾನೆಷ್ಟು ಗಳಿಸ್ಬೇಕು ಅನ್ನೋ ಒತ್ತಡದ ಬದುಕು. ಹಾಗಾಗಿ ಏನಾಗುತ್ತೆ, ಅಸೂಯೆ ಅಹಂಕಾರ ಮತ್ತು ಅತಿಯಾದ ಆಹಾರ ಒತ್ತಡಗಳು ಇವರ ಈ ಹೃದಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಹೌದು, ಅದರಲ್ಲೂ ಸಹ ಒತ್ತಡದ ಬದುಕಿಗೆ ಹೃದಯ ಎಷ್ಟು ಬಲಿಯಾಗಿದೆ ಎಂಬುದಾದರೆ ಸಣ್ಣ ಪುಟ್ಟ ಸಮಸ್ಯೆಯು ಕೂಡ ಹೃದಯದ ಮೇಲೆ ತುಂಬ ಶೀಘ್ರವಾಗಿ ಪರಿಣಾಮಕಾರಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಮೊದಲು ಯಾವುದಕ್ಕೂ ಹೆದರುತ್ತಿರಲಿಲ್ಲ, ಅಂದರೆ ಒಂದು ಮಾತು ಹೇಳೋದಾದರೆ ಆಡು ಭಾಷೆ ಯಾರೂ ಅನ್ಯತಾ ಭಾವಿಸ್ಬಾರ್ದು. ದಂಡಿಗೆ ಎದರನಿಲ್ಲ, ದಾಳಿಗೆ ಎದರಲ್ಲ, ದಾಸಯ್ಯ ನೀನು ಜಗಟ್ಟಿಗೆ ಎದುರುಕೊಂಡನೆ ಅಂತ ಅಂದಾಗ ಇವತ್ತು ತಪ್ಪು ಮಾಡಿರ್ತಾರೆ, ಹಲವಾರು ರೀತಿಯಲ್ಲಿ ತಪ್ಪು ಮಾಡಿರ್ತಾರೆ. ಭಯದ ವಾತಾವರಣ, ಭಯ ಮತ್ತು ಏನನ್ನು ಹಿತವಾಗಿ ಮಿತವಾಗಿ ತಿನ್ನಬೇಕಾಗಿದೆಯಲ್ಲ ಅದನ್ನೂ ತಿನ್ನದೆ ನಮ್ಮ ಬದುಕಿನಲ್ಲಿ ಅತಿಯಾದ ಒತ್ತಡವೇ ಹೃದಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಕಾರಣಗಳು ಕೊಡ್ತಾ ಹೋದರೆ ಹೃದಯದ ಒತ್ತಡಕ್ಕೆ ಹೃದಯ ಈ ಪರಿಸ್ಥಿತಿ ಬರಬೇಕಾದ್ರೆ ನಾವು ಎಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ದೀವಿ, ಅದರ ಮೇಲೆ ಎಷ್ಟು ಬೇಡವಾದಂಥ ಆಹಾರಗಳನ್ನು ಮತ್ತು ನಮ್ಮ ಜೀವನ ಶೈಲಿ ಎಷ್ಟು ಹಾಳಾಗಿದೆ ಅನ್ನೋದು ಹಲವಾರಿದೆ.
ಬಹುತೇಕ ನಮ್ಮ ದೇಹದ ಅಂಗಾಂಗಗಳಲ್ಲಿ ಕುರಿತ ರಚನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಹೃದಯ ಸಮಸ್ಯೆ ಹೆಚ್ಚಿನ ಜನರಲ್ಲಿ ಕಾಡ್ತಾ ಇದೆ ಗುರುಜಿ. ರೈತಾಪಿ ವರ್ಗದ ಜನಗಳಲ್ಲೂ ಸಹ ಕಾಡುವಂತಹ ಪರಿಸ್ಥಿತಿಯಾಗಿದೆ. ಹಾಗಾಗಿ ಇದನ್ನ ಆಯುರ್ವೇದದಲ್ಲಿ ಪೋಷಿಸುವುದು ಅಥವಾ ಹೃದಯವನ್ನು ಸಮೃದ್ಧಿಯಾಗಿ ಕಾಪಾಡಿಕೊಳ್ಳುವುದು ಹೇಗೆ ಮತ್ತು ಅದರ ಉಪಯೋಗಗಳೇನು? ನೋಡಿ, ರೈತಾಪಿ ಜನಗಳಲ್ಲಿ ಕಾಡಬೇಕಾದ್ರೆ ಕಾರಣ ಏನಂದ್ರೆ, ಮೊದಲು ಫರ್ಟಿಲೈಸರ್ನ ತುಂಬಾ ಕಡಿಮೆ ಬಳಸಿ ಕೊಟ್ಟಿಗೆ ಗೊಬ್ಬರ. ಒಂದು ಬಹುತೇಕ ಕಬ್ಬು ಬೆಳಿಬೇಕಾದ್ರೆ ಮನೆಯಲ್ಲಿ 4-5 ಎಮ್ಮೆಗಳು, ಕುರಿಗಳು ಮತ್ತೆ ಹಸುಗಳು ಇವೆಲ್ಲ ಇದ್ದು ಒಂದು ವರ್ಷಕ್ಕೆ ಎರಡು ಬಾರಿ ಒಂದು ಬಾರಿ ಕೊಟ್ಟಿಗೆ ಗೊಬ್ಬರವನ್ನು ಜಮೀನುಗಳಿಗೆ ಹಾಕ್ತಾ ಇದ್ದದ್ದು. ಮತ್ತೆ ಹಸಿರು ಸೊಪ್ಪನ್ನು ನಾವು ಭತ್ತ ಒಟ್ಲು ಇಬೇಕಾದ್ರೆ ಹಸಿರು ಸೊಪ್ಪನ್ನು ಎಕ್ಕದ ಗಿಡಗಳು, ಉಗಣಿ ಎಂಬು ಮತ್ತೆ ಬೇರೆ ಒಂಗೆ ಸೊಪ್ಪು ಇದನ್ನೆಲ್ಲ ಹಾಕಿ ಒಟ್ಲು ಪಾತಿನ ರೆಡಿ ಮಾಡ್ತಿದ್ವಿ ಒಟ್ಲು ಇಲ್ಲಿಕ್ಕೆ. ಹೀಗಾಗಿ ಏನಾಗ್ತು, ಎಲ್ಲವೂ ನಿರ್ಲಕ್ಷ್ಯ ಆಗ್ತು. ಹಾಗಾಗಿ ಅಲ್ಲಿ ರೈತರ ಮಕ್ಕಳು ಏನ್ ಮಾಡ್ತಾ ಇದ್ರು, ಮಧ್ಯಾಹ್ನ ಸ್ವಲ್ಪ ದಾಹ ಆದ್ರೆ ಒಂದೆರಡು ಜೊಲ್ಲೆ ಕಬ್ಬು ಮುರ್ಕೊಂಡು ಎಲ್ಲ ಪ್ರೀತಿಯಿಂದ ಕೂತ್ಕೊಂಡು ಕಬ್ಬು ತಿಂತಾ ಇದ್ರು. ಮತ್ತೆ ಮಧ್ಯಾಹ್ನದ ಊಟಕ್ಕೆ ಬಹುತೇಕ ಮಜ್ಜಿಗೆ ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ರು, ಕಬ್ಬನ್ನು ತಿನ್ನೋದು, ಮಜ್ಜಿಗೆನು ಕುಡಿಯೋದು. ಮತ್ತೆ ಬಿಸಿಲು ಕಾಲ ಬಂತು ಅಂದ್ರೆ ರಾಗಿ ಅಂಬಲಿ, ಈರುಳ್ಳಿ. ಇದಕ್ಕಿಂತನು ಹೃದಯವನ್ನ ಪೋಷಣೆ ಮಾಡಲಿಕ್ಕೆ ಆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನಾಕಿ ಈರುಳ್ಳಿ ಕಟ್ ಮಾಡಿಕೊಂಡು ಮಜ್ಜಿಗೆ ಮತ್ತು ರಾಗಿ ಅಂಬಲಿ ಇದೆಯಲ್ಲ, ಅದೇನು ಮಾಡುತ್ತೆ, ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಬರದಂತೆ, ಹೃದಯಕ್ಕೆ ಒತ್ತಡ ಇಲ್ಲದಂತೆ, ಒಂದು ರೀತಿ ಆಹಾರ ಔಷಧ ಆಗ್ತದೆ, ಆಹಾರ ಮನುಷ್ಯನನ್ನು ಪೋಷಣೆ ಮಾಡುತ್ತದೆ. ಅದಲ್ಲದೆ ಇನ್ನು ಮುಂದೆ ಬಂದಾಗ ಏನಾಗ್ತದೆ, ಮತ್ತೆ ಎಳನೀರು ಕದ್ದು ಕುಡಿತಾ ಇರತಕ್ಕಂಥದ್ದು ಅಪರೂಪಕ್ಕೆ ಮರಗಳು ಕಂಡಾಗ ಈ ಬೇಟೆ ಆಡ್ಬಿಡ್ತಾ ಇದ್ರು ರೈತರ ಮಕ್ಕಳುಗಳು ಎಲ್ಲಾದ್ರಲ್ಲಿ ಎಷ್ಟೊತ್ತಾದ್ರೂ ಆಗಿರಲಿ. ಮತ್ತೆ ಅದು ನೀತಿನ ನೇಮನ, ಆ ರಾತ್ರಿ ಹೊತ್ತು ಹತ್ತಬಾರದ ಮರನ, ಇದೆಲ್ಲ ಇಲ್ಲ. ನಾವು ಈ ತೆಂಗಿನ ಮರದಲ್ಲಿ ಎಳ್ನೀರಿದೆ, ನಾವು ಹತ್ತಿ ಕುಡಿಲೇಬೇಕು ಎಂಬ ಅಟಕ್ ಬಿದ್ದು ಕುಡಿತಾ ಇದ್ರು. ಇವಾಗ ಏನಾಗಿದೆ, ತೋಟ ಇದೆ, ಮರಕತ್ತಿ ಎಳ್ನೀರು ಕುಡಿಯಲ್ಲ. ಹಾಗಾಗಿ ಹಲವಾರು ತಪ್ಪುಗಳಿದೆ. ಜೊತೆಗೆ ಏನಾಗ್ತಾ ಇದೆ ಅಂದ್ರೆ, ಆ ಹುಡುಗರೆಲ್ಲ ಸೇರ್ಕೊಂಡು ಹಳ್ಳಿಗಳಲ್ಲಿ ಪಾರ್ಟಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಆ ಪಾರ್ಟಿಗಳಲ್ಲಿ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ನಮ್ಮದಲ್ಲದ, ನಮ್ಮ ದೇಶದಲ್ಲದ, ನಮ್ಮ ಸಂಸ್ಕೃತಿಗೆ ವಿರುದ್ಧವಾದ, ನಮ್ಮ ಆಹಾರಕ್ಕೆ ಆರೋಗ್ಯಕ್ಕೆ ವಿರುದ್ಧವಾದಂಥ ತಂಪು ಪಾನೀಯಗಳಲ್ಲ, ಬಾಟಲ್ಗಳಲ್ಲಿ ಸಂಗ್ರಹ ಮಾಡಿರುವಂಥ ತಂಪು ಪಾನೀಯಗಳನ್ನು ನಾವು ಕುಡಿತಾ ಇದ್ದೀವಲ್ಲ, ಇದು ಹೃದಯದ ಮೇಲೆ ಮತ್ತು ನಮ್ಮ ಬದುಕಿನ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ರೈತರ ಮಕ್ಕಳು ಯಾತಕ್ಕೆ ಹೃದಯದ ಬಲಿ ಆಗ್ತಾರೆ ಅನ್ನೋದಾದ್ರೆ, ಕಟ್ಟುಮಸ್ತಾಗಿರೋ ಹುಡುಗರೇ ಬಹುತೇಕ ಈ ಟ್ರ್ಯಾಕ್ಟರ್ ಡ್ರೈವ್ ಮಾಡ್ತಕ್ಕಂಥವ್ರು. ಅಂದ್ರೆ ಹೊಲಗಳನ್ನು ಉಳ್ಬೇಕಾಗ್ತದೆ, ಮತ್ತೆ ಭತ್ತ ಹೊಡಿಲಿಕ್ಕೆಲ್ಲ ಈಗ ರೋಡ್ಗೆ ಹಾಕ್ಬಿಟ್ಟು ಭತ್ತನ ಕೂಡ ಅದ್ರ ಮೇಲೆ ಈ ಕಂತೆ ಕಂತೆಗಳನ್ನೇ ಹಾಕ್ಬಿಟ್ಟಿರ್ತಾರೆ. ಏನ ಒಂಥರ ಹಳ್ಳ ದಿಣ್ಣೆಗಳನ್ನ ಓಡಿಸ್ತಾ ಇರುತ್ತೆ ಅದು ಟ್ರ್ಯಾಕ್ಟರ್ನ ಡ್ರೈವ್ ಮಾಡ್ಬೇಕಾದ್ರೆ. ಆ ಟ್ರ್ಯಾಕ್ಟರ್ನ ಚಾಲು ಮಾಡ್ತಕ್ಕಂಥ ಯುವಕ ಬಹುತೇಕ ಚಾಲು ಮಾಡೋದು ಅದು ಹೃದಯ ಅತಿಯಾಗಿ ಒತ್ತಡಕ್ಕೆ ಒಳಗಾಗ್ತದೆ. ಮತ್ತೆ ಅವನಿಗೆ ಟೀ ಬೇಕು, ಒಂದು ಸಿಗರೇಟ್ ಬೇಕು. ಜೊತೆಗೆ ಅವನು ಟ್ರ್ಯಾಕ್ಟರ್ ಡ್ರೈವಿಂಗೇ ಒಂದು ಸ್ವಲ್ಪ ಅದು ಅತಿಯಾಗಿ ಹೃದಯನ ಬಲಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಟೀ, ಸಿಗರೇಟು, ಮತ್ತೆ ಆ ಟೈಮ್ಗೆ ಊಟ ಮನೇಲಿ ಹೋಗಿ ಮಾಡಲ್ಲ, ಎಲ್ಲೋ ಹೋಟ್ಲಲ್ಲಿ ಏನೋ ಒಂದು ಸಿಕ್ತು, ಏನೋ ಒಂದು ತಿಂದ, ಒಂದು ಒತ್ತಡ ಆದರೆ ತಡೆದುಕೊಳ್ಬೋದು. ಈಗ ಇಲ್ಲೇ 4-5 ಒತ್ತಡ ಹೃದಯದ ಮೇಲೆ ಆದಾಗ ಅವನು ಬದುಕಲಿಕ್ಕೆ ಹೇಗೆ ಸಾಧ್ಯ? ಇಂಥವ್ರಿಗೂ ಕೂಡ ಹೋಗ್ತಾ ಹೋಗ್ತಾ 40 ವರ್ಷ ಆದ ನಂತರದಲ್ಲಿ ಹೃದಯದ ಬೇನೆ ಅತಿಯಾಗಿ ಕಾಡಿಸುತ್ತೆ, ಹೃದಯ ಸಂಬಂಧಿ ದೋಷ. ಈಗ ಗೂರ್ಸ್ ಗಾಡಿಗಳ ಆಟಗಳು ಓಡಿಸ್ತಾರೆ ಕೆಲವರೆಲ್ಲ, ತುಂಬಾ ನಿರಂತರವಾಗಿ ಆಟ ಓಡಿಸ್ತಾ, ಅಲ್ಲಿ ಕೂಡ ಕೆಲವು ಸಿಗರೇಟು, ತಂಪು ಪಾನೀಯಗಳನ್ನ ಇವನು ಯಥೇಚ್ಛವಾಗಿ ಅಲ್ಲಲ್ಲಿ ಮಿಲಿಟರಿ ಹೋಟ್ಲುಗಳ ಕಡೆ ಬೇರೆ ಬಾಯಿ ಚಪಲ ಇರುತ್ತೆ, ಈ ತರದ್ದೆಲ್ಲ ತಿನ್ಕೊಂಡು ಏನಾಗುತ್ತೆ, ಅತಿಯಾಗಿ ಹೃದಯ ಕ್ಷೀಣವಾಗ್ತಾ ಹೋಗ್ತದೆ. ಹೃದಯದ ಅದರಲ್ಲೂ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೂ ಕೂಡ ಹೃದಯದ ಮೇಲೆ ಅತಿ ಒತ್ತಡ ಆಗ್ತದೆ. ಇದಕ್ಕೆಲ್ಲವೂ ಒಂದು ಕಾರಣ, ಎರಡು ಕಾರಣ ಅಲ್ಲ, ಹಲವಾರು ಕಾರಣಗಳಿದೆ. ಗುರುಜಿ, ಯೋಗ ಮತ್ತು ಪ್ರಾಣಾಯಾಮಗಳಿಂದಲೂ ಸಹ ಹೃದಯ ಸಂಬಂಧಿ ದೋಷವನ್ನು ಔಷಧಿ ರಹಿತವಾಗಿ ಗುಣಪಡಿಸಿಕೊಳ್ಬಹುದು. ಈ ಯೋಗಾಭ್ಯಾಸವನ್ನು ಮಾಡ್ತಾ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಬಹುದು ಎಂಬ ಉಲ್ಲೇಖವೂ ಕೂಡ ಇದೆ. ಹಾಗಾಗಿ ಆ ಪ್ರಾಣಾಯಾಮಗಳು, ಆ ಯೋಗಗಳು ಯಾವ್ಯಾವು ಮತ್ತು ಅವುಗಳನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾವ ವಯಸ್ಸಿನವರು ಅಭ್ಯಾಸ ಮಾಡಬೇಕು? ನಿಮ್ಮದು ಒಂದೇ ವಿಷಯಗಳಾದರೂ ಕೂಡ ಪ್ರಶ್ನೆಗಳು 3-4 ಅಲ್ಲಿ ಸೇರಿಕೊಂಡಿದೆ. ಮೊದಲನೇದಾಗಿ ಆರೋಗ್ಯವಂತರನ್ನಾಗಿ ಮಾಡಬಹುದು ಯೋಗದಿಂದ. ಹೌದು. ಎರಡನೇದಾಗಿ
ಯಾವ ವಯಸ್ಸಿನ ಮೇಲೆ ಅದನ್ನ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂತ 8 ವರ್ಷದಿಂದ 80 ವರ್ಷದ ವಯೋಮಿತಿರವರೆಗೂ ನಾವು ಯೋಗಾಭ್ಯಾಸವನ್ನ ಮಾಡಬಹುದು ಯೋಗವನ್ನ ಕಲಿಸಬಹುದು ಜೊತೆಗೆ ನಮ್ಮ ಆರೋಗ್ಯವನ್ನ ಯೋಗದಿಂದ ಹೇಗೆ ಸಮೃದ್ಧವಾಗಿ ಕಾಪಾಡಿಕೊಳ್ಳತಾ ಇದ್ವಿ ಯೋಗದಿಂದ ರೋಗಮುಕ್ತ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಯೋಗ ಮಾಡತಕ್ಕಂತ ಯೋಗ ಗುರುಗಳಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಕಾರಣ ಏನಂದ್ರೆ ಕಪಾಲಭಾತಿ ಪ್ರಾಣಾಯಾಮ ಅಂತ ಮಾಡತಕ್ಕಂತದ್ದು ಮಾಡಿಸತಕ್ಕಂತದ್ದು ಅಲವಾರು ಜನ ಗುರುಗಳು ಈಗ ಶುರು ಮಾಡ್ಕೊಂಡಿದ್ದಾರೆ ಅದು ಕಪಾಲಭಾತಿ ಪ್ರಾಣಾಯಾಮ ಅಲ್ಲ ಅದು ಪತಂಜಲಿ ಕ್ರಿಯೆಯಲ್ಲಿ ಅಂದ್ರೆ ಪತಂಜಲಿ ಮಹಾಮುನಿಗಳು ಹೇಳಿರತಕ್ಕಂತ ಅಟಯೋಗದ ಅಲ್ಲದ ಸ್ವತ್ವಾರಾಮರು ಹೇಳಿರತಕ್ಕಂತ ಕೆಲವು ಅಂಶದಲ್ಲಿ ಸಟ್ ಕ್ರಿಯೆಗಳಲ್ಲಿ ಬರುತ್ತೆ ಅದು ಪತಂಜಲಿ ಕ್ರಿಯೆ ಅಲ್ಲದ್ದು ಅದು ಏನು ಸ್ವತ್ವಾರಾಮರ ಅಟಯೋಗದಲ್ಲಿ ಸಟ್ ಕ್ರಿಯೆಗಳಲ್ಲಿ ಬರತಕ್ಕಂತ ಒಂದು ಕ್ರಿಯೆ ಆ ಕ್ರಿಯೆಯನ್ನ ಪ್ರಾಣಾಯಾಮ ಅಂತ ಶುರು ಮಾಡ್ಕೊಂಡ್ರು ಅದು ಏನಾಗಿದೆ ಆ 100 ಕೌಂಟ್ 200 ಕೌಂಟ್ 300 ಕೌಂಟ್ ಹೀಗೆ ಮಾಡ್ತಾ ಮಾಡ್ತಾ ಏನಾಗಿದೆ ಹೃದಯದ ಮೇಲೆ ಶ್ವಾಸಕೋಶದ ಮೇಲೆ ಅತಿಯಾದ ಒತ್ತಡ ಬಿದ್ದು ಹೇಳಿ ಕೊಡತಕ್ಕಂತ ವ್ಯಕ್ತಿಗಳಿಗೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಈಗ ಮೊನ್ನೆ ಯಾವುದೋ ಒಂದು YouTube ನಲ್ಲಿ ಅಥವಾ ಇದರಲ್ಲೆಲ್ಲ ನೋಡಿದಾಗ ಅತ್ಯಾದಂತ ಭಯಂಕರವಾದಂತ ಸಮಸ್ಯೆಗಳು ಊಹೆ ಮಾಡ್ಕೊಳ್ಳೋಕೆ ಅಸಾಧ್ಯವಾದಂತ ಭಯಂಕರ ಸಮಸ್ಯೆಗಳಿದೆ ಕಾರಣ ಏನಂದ್ರೆ ಯೋಗವನ್ನ ಶಾಸ್ತ್ರೋಕ್ತವಾಗಿ ಮಾಡ್ತಾ ಇಲ್ಲ ಯೋಗವನ್ನ ಕಲಿಸತಕ್ಕಂತವರು ಕೂಡ ಶಾಸ್ತ್ರೋಕ್ತವಾಗಿ ಕಲಿಸ್ತಾ ಇಲ್ಲ ಜೊತೆಗೆ ಯೋಗ ಅನ್ನೋದು ಏನಾಗ್ತಾ ಇದೆ ಅಂದಾಗ ಒಂದು ಬ್ಯಾಚ್ ಎರಡು ಬ್ಯಾಚ್ ಕಲ್ತ್ಕೊಳ್ಳೋದು ಮತ್ತೆ ಶ್ರೀ ಶ್ರೀ ಗುರುಗಳು ಅಂತ ಹಾಕೋಬಿಡೋದು ಅಲ್ಲಲ್ಲಿ ಯೋಗ ಕೇಂದ್ರಗಳು ನಾವು ಮಾಡಿಸ್ಬಾರ್ದಂತಲ್ಲ ನಾವೇನು ಕಲಿಸ್ತಾ ಇದ್ದೀವಿ ಅಂತ ಅಂದಾಗ ಅದು ಕಪಾಲಭಾತಿ ಕ್ರಿಯೆ ಕಪಾಲಭಾತಿ ಕ್ರಿಯೆ ಸೂತ್ರನೇತಿ ಜಲನೇತಿ ದಂಡದೌತಿ ವಸ್ತ್ರದೌತಿ ಭಸ್ತಿ ಕಪಾಲಭಾತಿ ಈ ಕಪಾಲಭಾತಿ ಪ್ರಾಣಾಯಾಮನ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಮಾಡ್ತಾ ಇದ್ದಾರೆ ಗರ್ಭವತಿಯರು ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಗರ್ಭ ಧರಿಸುವುದಕ್ಕಿಂತ ಮುಂಚಿತವಾಗಿ ಮಾಡ್ತಕ್ಕಂಥದ್ದು ಏನಾಗ್ತದೆ ಇದು ಮಕ್ಕಳ ಆಗುವುದಕ್ಕೆ ಅಂದ್ರೆ ಗರ್ಭವತಿ ಆಗ್ಲಿಕ್ಕೆ ಇದು ಅಡ್ಡ ಪರಿಣಾಮ ಆಗ್ತದೆ ಜೊತೆಗೆ ನಾವು ಹೇಳ್ತಾ ಹೋದಂತೆಲ್ಲ ಏನಾಗ್ತದೆ ಈಗ ಪಾದರಕ್ಷೆಗಳನ್ನ ತಯಾರು ಮಾಡ್ತಾರಲ್ಲ ಪಾದರಕ್ಷೆಗಳನ್ನ ತಯಾರು ಮಾಡುವಂತ ಚಪ್ಪಲಿಗಳನ್ನ ತಯಾರು ಮಾಡುವಂತ ಮ್ಯಾಟ್ಗಳ ಮೇಲೆ ಇಡೀ ವಿಶ್ವ ದಿನಾಚರಣೆಯ ಯೋಗ ಆರಂಭ ಆಗ್ತದೆ ಇದು ಒಂದು ರೀತಿಯ ನಮ್ಮ ಮಾರಕೆ ಹೊರತು ಮಾರಕವಾದಂತ ಸಂಗತಿಗಳಾಗ್ತಾ ಇದೆ ಹೊರತು ನಮ್ಮ ದೇಶಕ್ಕೆ ಇದು ಪೂರಕವಲ್ಲ ಜೊತೆಗೆ ಇಡೀ ನಾಡಿಗೆ ಇಡೀ ಜಗತ್ತಿಗೆ ಮೈಸೂರಂತ ನಗರ ಬೆಂಗಳೂರು ಮಂಡ್ಯ ಈ ಭಾಗದಿಂದ ಹಲವಾರು ಜನ ವಿದೇಶಗಳಿಗೆಲ್ಲ ಹೋಗಿ ಯೋಗ ಕಲಿಸಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಯೋಗವನ್ನು ಉಣಬಡಿಸಿದಂಥ ಕರ್ನಾಟಕದಲ್ಲಿ ಇಂಥ ಒಂದು ಮಲಿನ ಆಗ್ತಾ ಇದೆ ಅಂದಾಗ ಒಂದು ರೀತಿ ನಾಚಿಕೆ ಗಡಿನ ಸಂಗತಿಯು ಸಹ ಆಗ್ತದೆ ಯೋಗದಿಂದ ಏನೆಲ್ಲ ಲಾಭ ಗಳಿಸ್ತೀವೋ ಅದರ ಹಿಂದೆ ನಾವು ನಮ್ಮ ಒಂದು ಒತ್ತಡದ ಬದುಕಿಗೆ ಏನು ಮಾಡ್ತಾ ಇದ್ದೀವಿ ನಾವೇ ಕೂಡ ಪೊಲ್ಯೂಷನ್ ಮಾಡ್ಕೋತಾ ಇದ್ದೀವಿ ನಾವೇ ಮಲಿನ ಮಾಡ್ತಾ ಇದ್ದೀವಿ ಗುರುಜಿ ಕರೆ ಇದೆ ಸ್ವೀಕರಿಸ್ಬಿಡೋಣ ಹಲೋ ಹಲೋ ನಮಸ್ತೆ ಅಮ್ಮ ತಮ್ಮ ಹೆಸರು ನನ್ನ ಹೆಸರು ನೇತ್ರಾ ಅಂತ ನೇತ್ರಾ ಅವರೇ ತಾವೆಲ್ಲಿಂದ ಕರೆ ಮಾಡ್ತಿದ್ದೀರಾ ಕುವೆಂಪು ನಗರದಿಂದ ನಿಮ್ಮ ಸಮಸ್ಯೆ ಏನಿದ್ರು ಗುರುಜಿ ಇದ್ದಾರೆ ಅವ್ರ ಜೊತೆ ಮಾತಾಡಿಮ್ಮ ಗುರುಗಳೇ ಇದು ನಮ್ ಚಿಕ್ಕಪ್ಪ ಗುರುಗಳೇ ಇದು ನಮ್ ಚಿಕ್ಕಪ್ಪ ಚೆನ್ನಾಗೇ ಇದ್ರು ಆದ್ರೆ ಹೋದ ತಿಂಗಳು ತೀರ್ಕೊಂಡ್ಬಿಟ್ರು ದಿಢೀರಂತ ಹೃದಯಾಘಾತ ಆಯ್ತು ಇದಕ್ಕೆ ಕಾರಣ ಏನಾಗಿರ್ಬೋದು ಗುರುಗಳೇ ಕಾರಣ ಏನಾಗಿದೆ ತೀರ್ಕೊಂಡಿದ್ದಾರೆ ಅಂತ ಅಂದಾಗ ಇಲ್ಲ ಅಂದ್ರೆ ಅವರಿಗೆ ಹೃದಯದ ಸಂಬಂಧಿ ಏನಿದೆ ಅನ್ನೋದು ಬಹಳ ಮುಖ್ಯವಾಗ್ತದೆ ಜೊತೆಗೆ ಅವರು ತೂಕ ಇದ್ರೂ ಆಗ್ತದೆ ಅಥವಾ ತೂಕ ಇಲ್ಲದೆ ಇದ್ರೂ ಆಗ್ತದೆ ಅತಿಯಾದ ಗ್ಯಾಸ್ಟ್ರಿಕ್ಕು ಅಂದ್ರೆ ವಾಯ ಅಂತ ಇಟ್ಕೊಳತ್ತೆ ಒಂದ್ ಕಡೆ ಅಂದ್ರೆ ಬೆರಳುಗಳಲ್ಲಾಗ್ಬೋದು ಮೀನಖಂಡದಲ್ಲಾಗ್ಬೋದು ಸೊಂಟಕ್ಕಾದ್ರೂ ಆಗ್ಬೋದು ಅದು ಹೃದಯನ ಅತಿ ವೇಗವಾಗಿ ಕಚ್ಚಿಡ್ಕೊಂಡಾಗ್ಲೂ ಕೂಡ ಅದು ಬಿಗಿಯಾಗಿ ಇಟ್ಕೊಂಡಾಗ ಹೃದಯದ ಆಘಾತ ರಕ್ತ ಪರಿಚಲನೆ ಆಗದೇ ಹೃದಯದ ಆಘಾತ ಆಗುವಂಥದ್ದು ಇರುತ್ತೆ ಹೃದಯದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದಂತೆ ಒಂದು ರೀತಿ ಹೋಲ್ಗಳು ಬ್ಲ್ಯಾಕ್ ಆಗ್ತದೆ ಅದರಿಂದನೇ ಆಗ್ತದೆ ಮತ್ತು ಯಾವುದಾದ್ರೂ ವಿಷಯವನ್ನು ಕೇಳಿ ಅವರ ಮನಸ್ಸಿಗೆ ಅತಿಯಾದ ಒತ್ತಡ ಆದರೂ ಕೂಡ ಆಗುತ್ತೆ ಯಾವ ರೀತಿ ಆಗಿದೆ ಹಲವಾರು ಕಾರಣಗಳಿದೆಯಮ್ಮ ಅದಕ್ಕೆ ಒಂದೇ ಕಾರಣ ಅಂತ ಹೇಳೋದಿಲ್ಲ ಹೋಗಿದ್ದವರು ಹೋಗಿರ್ತಾರೆ ಅದಕ್ಕೆ ಇರೋರದ್ದು ಒಂದು ರೀತಿ ಸಮೃದ್ಧವಾಗಿ ನೋಡ್ಕೋಬೇಕು ಅನ್ನೋದಾದರೆ ಹೃದಯ ಸಂಬಂಧಿ ದೋಷಗಳು ಬರಬಾರದು ಅನ್ನೋದಾದರೆ ಹಲವಾರು ಥರದ ಔಷಧಗಳಿದೆ ಅದರಲ್ಲೂ ಸಹ ನಮ್ಮ ನಿಸರ್ಗದಲ್ಲಿ ನೂರಾರು ಬಗೆಯ ಗಿಡಮೂಲಿಕೆಗಳು ನಮ್ಮ ಹೃದಯ ಸಂಬಂಧಿ ದೋಷಕ್ಕೆ
ಸಿದ್ಧವಾಗಿದೆ. ನಾವೇನು ಮಾಡಬೇಕು ಅಂತ ಅನ್ನೋದಾದರೆ ಅದನ್ನು ಶುದ್ಧಿ ಮಾಡಿ ಅದನ್ನು ಅದರ ಪ್ರಯೋಜನವನ್ನು ತೆಗೆದುಕೊಳ್ತಾ ಹೋಗಬೇಕು. ಆಹಾರದಲ್ಲಿ ಒಂದು ರೀತಿ ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ನಮ್ಮ ದೈನಂದಿನ ಬದುಕಿಗೆ ಒಂದು ತಾಸಾದರೂ ನಮ್ಮನ್ನು ನಾವು ಪ್ರೀತಿಸುವಂಥ, ನಮ್ಮ ದೇಹವನ್ನು ಒಂದು ರೀತಿ ದಂಡಿಸುವಂಥ ವ್ಯವಸ್ಥಿತವಾಗಿ ಶಾಸ್ತ್ರೋಕ್ತವಾಗಿ ಪ್ರಾಣಾಯಾಮಗಳು, ಯೋಗ ಮತ್ತು ಆಹಾರ ನಿಯಮಗಳನ್ನು ಅನುಸರಿಸುವುದರಿಂದ ಬಹುತೇಕ ಮುಂದಿನ ಹೃದಯದ ಆಘಾತವನ್ನು ತಪ್ಪಿಸಿಕೊಳ್ಳಬಹುದಮ್ಮ. ಬೇಕಾದಷ್ಟು ಇದೆ. ನಾನು ಹೇಳಿದ್ನಲ್ಲ, 100ಕ್ಕಿಂತನೂ ಹೆಚ್ಚು ಗಿಡಗಳು, ಬಳ್ಳಿಗಳು, ಬೇರುಗಳು ಮತ್ತು ಮರ ಇವೆಲ್ಲವೂ ಸಹ ಸಿಗುತ್ತೆ. ಅದನ್ನು ನಾವು ಬಳಸ್ಕೋಬೋದು. ನಿಮಗೆ ಏನು ಪ್ರಾಬ್ಲಮ್ ಇದೆಯೋ, ಏನು ಸಮಸ್ಯೆ ಇದೆಯೋ ಅದಕ್ಕೆ ತಕ್ಕಂಥ ಹೃದಯ ಸಂಬಂಧಿ, ಇಲ್ಲ ಹೋಲ್ ಬ್ಲ್ಯಾಕ್ ಆಗಿದೆಯಾ ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ವಾ, ಇಲ್ಲದೆ ಹೋದರೆ ಹೃದಯ ನೋವು ಬರ್ತಾ ಇದೆಯಾ ಅಥವಾ ಹೀಗೆ ಹಲವಾರು ಇದೆ, ಹಲವಾರು ಕಾರಣಗಳಿಲ್ಲಿ ಯಾವ ಕಾರಣ ಇದೆಯೋ ಏನಿದೆ ಅದಕ್ಕೆ ತಕ್ಕಂಥ ರೆಮಿಡಿಗಳಿದೆ. ಮತ್ತು ಬಹುತೇಕ ಜನರು ಹೇಳ್ತಕ್ಕಂಥದ್ದು ಏನಂದರೆ ಹೃದಯವನ್ನು ನಮ್ಮ ಏನು ಹೃದಯದಲ್ಲಿ ಇನ್ನು ಒಂದು ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು, ಒಂದು ಸಾರಿ ಆಂಜಿಯೋಗ್ರಾಮ್ ಮಾಡಿಸಿದ ಮೇಲೆ ಅದು ನಿರಂತರವಾಗಿ ಮಾತ್ರೆ ನುಂಗ್ತಕ್ಕಂಥ ಆಗುತ್ತೆ. ಆದರೆ ಆಧುನಿಕ ಬದುಕಿನಲ್ಲಿ ಇದೇನಿದೆ, ಆಧುನಿಕ ಔಷಧಗಳೇನಿದೆ, ನಿರಂತರವಾಗಿ ಔಷಧ ತೆಗೆದುಕೊಳ್ಬೇಕು ಅಂತ ನಮ್ಮ ಆಯುರ್ವೇದ ನಾಟಿ ವೈದ್ಯ ಸಿದ್ಧ ಔಷಧಗಳ ಪದ್ಧತಿಯಲ್ಲಿ ಕೆಲವೇ ದಿವಸಗಳು ತೆಗೆದುಕೊಂಡು ಸಂಪೂರ್ಣವಾಗಿ ನಿಲ್ಲಿಸ್ಬೋದು. ಅದೊಂದು ಧೈರ್ಯ. ಮತ್ತು ಮನೆಯಲ್ಲೇ ಸಹ ಗಿಡಗಳನ್ನು ಬೆಳೆಸ್ಕೋಬೋದು, ಅದು ಇನ್ನೂ ಮಹತ್ವದ್ದು. ಹಲವಾರು ಗಿಡಗಳಿದೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಗಿಡಗಳನ್ನು ನೇರವಾಗಿ ತೋರಿಸ್ತಾ, ಏಕೆಂದರೆ ಗಿಡದ ವಿಷಯವನ್ನು ಹೇಳ್ಬೋದು. ಗಿಡದ ವಿಷಯವನ್ನು ಹೇಳಿದಾಗ ನಿಮಗೆ ಆ ಗಿಡ ಪರಿಚಯ ಇದ್ದರೆ ಭಾಳ ಒಳ್ಳೆಯದು. ಹಾಗಾಗಿ ನಾವು ಅದರ ಮುಂದೆ ತಿಳಿಸ್ಕೊಡ್ತಾ ಬರ್ತೀವಮ್ಮ. ಧನ್ಯವಾದಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವಾಗ ನಾವು ಮಾತನಾಡ್ತಾ ಇದ್ವಿ ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವರು ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬೇಕು ನೋಡಿ. ಹೀಗೆ ನಾವು ಕೆಲವು ಭಾಗದಲ್ಲಿ ಯೋಗ ಮಾಡಬೇಕಾದ್ರೆ, ಮತ್ತೊಂದು ಕರೆ ಇದೆ, ಸ್ವೀಕರಿಸ್ಬಿಡೋಣ. ಹಲೋ, ಹಲೋ, ಹಾ ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ಕಾರ ಅರ್ಪಿತಾ ಅವರೇ. ಹಾ ನಮಸ್ತೆ, ತಮ್ಮ ಹೆಸರು? ದರ್ಶನ್ ಅಂತೇಳಿ. ದರ್ಶನ್, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಗಾಂಧಿ. ಹೌದಾ, ನಿಮ್ ಸಮಸ್ಯೆ ಏನಿದ್ರು ಗುರುಜಿ ಇದಾರೆ ಅವ್ರ ಜೊತೆ ಮಾತನಾಡಿ ಸರ್. ನನ್ನ ಸಮಸ್ಯೆ ಏನಿಲ್ಲ, ನನ್ನ ಒಂದು ಡೌಟ್ ಇದೆ. ಹಾ ಹೇಳಿ. ಈಗ ಗುರುಜಿ ಹೇಳ್ತಾ ಇದ್ರು ಆಂಜಿಯೋಗ್ರಾಮ್ ಅದು ಆಪರೇಷನ್ ಆಗಿರುವಂತ ವ್ಯಕ್ತಿಗಳು ನಿರಂತರ ಮಾತ್ರೆ ತಗೋಬೇಕಾಗುತ್ತೆ ಅಂತ ಸಂದರ್ಭ ಅಂತ ಹೇಳಿದ್ರು. ಹಲೋ, ಹೇಳಿ ಸರ್, ಕೇಳಿಸ್ತಿದೆ. ಹೇಳಿ. ಅದೇ ಆಪರೇಷನ್ ಆಗಿ ಈಗ ನಿರಂತರ ಅವ್ರು ಬರ್ತಿರೋವರೆಗೂ ಟ್ಯಾಬ್ಲೆಟ್ ತಗೋಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಆಯುರ್ವೇದದಲ್ಲಿನಾದ್ರೂ ಅದನ್ನ ತಡೆಗಟ್ಟಿ ಸೊಪ್ಪು ಅಥವಾ ಗಿಡ ಮೂಲಿಕೆಗಳ ಇದರಿಂದ ಆ ಟ್ಯಾಬ್ಲೆಟ್ ತಗೊಳ್ದೆ ತಡಿಬಹುದಾ, ಒಂದು ಪ್ರಶ್ನೆ. ಮತ್ತೆ ಇವಾಗ ತುಂಬಾ ಹೃದಯ ಸಮಸ್ಯೆ ಆಗಿದೆ, ಅವ್ರಿಗೆ ಆಂಜಿಯೋಗ್ರಾಮ್ ಮಾಡ್ಬೇಕು, ಸೀರಿಯಸ್ ಆಗಿದೆ, ಈ ತರ ಸಂದರ್ಭದಲ್ಲಿ ಏನಾದ್ರು ಆಯುರ್ವೇದ ಗಿಡ ಮೂಲಿಕೆಗಳಿಂದ ಆಪರೇಷನ್ ಆಗದಂಗೆ ತಡೆದು ಅದನ್ನ ವಾಸಿ ಮಾಡಬಹುದೇ? ನಿಮ್ಮ ಪ್ರಶ್ನೆ ಬಹಳ ಬಹಳ ಉತ್ತಮವಾಗಿದೆ, ಒಳ್ಳೆ ಪ್ರಶ್ನೆನೇ ಹಾಕಿದ್ದೀರ. ತಮ್ಮ ಹೆಸರೇನು ಹೇಳಿದ್ರಿ? ದರ್ಶನ್ ಅಂತ ಹೇಳಿ. ದರ್ಶನ್, ತಮ್ದು ಯಾವೂರು? ಸರ್, ಇಲ್ಲೇ ಗಾಂಧಿನಗರ ಸರ್. ಗಾಂಧಿನಗರ ಸರ್. ಮೊದಲನೇದಾಗಿ ಆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಓಪನ್ ಹಾರ್ಟ್ ಸರ್ಜರಿ ಆಗಿ 15-20 ದಿವಸ ಆಗಿದೆ. ಅಲ್ಲಿಂದಲೂ ಸಹ ಅವರು ಮಾತ್ರೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ರೆಡಿ ಸಜ್ಜಾಗ್ಬೋದು. ಅದು ಆಯುರ್ವೇದದಲ್ಲಿ ಪ್ರಮುಖವಾದಂಥ ಔಷಧಗಳಿದೆ. ಜೊತೆಗೆ ಕೆಲವೊಂದು ಅವರು ಭಯದಿಂದ ಭಯ ಹುಟ್ಟಿಸಿ ಔಷಧನ ಕೊಡ್ತಕ್ಕಂಥದ್ದು. ಮುಖ್ಯವಾಗಿ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಏನು ಗೊತ್ತಾ, ಓಪನ್ ಹಾರ್ಟ್ ಸರ್ಜರಿ ಇಲ್ಲದಂತನೇ ಮನುಷ್ಯ ಬದುಕ್ಬೋದು. ಮನುಷ್ಯನಿಗಿಂತ 4 ಪಟ್ಟು ಆಯಸ್ಸು ಹೃದಯಕ್ಕೆ ಇರತಕ್ಕಂಥದ್ದು. ಇದನ್ನ ಮೊದಲನೇದಾಗಿ ತಿಳ್ಕೊಳ್ಳಿ. ಹೃದಯ ಮನುಷ್ಯನಿಗಿರೋದು 120 ವರ್ಷ ಆಯಸ್ಸು, ಆದರೆ 100 ವರ್ಷದೊಳಗಡೆ ಅವನು ತನ್ನ ಆಯುಷನ್ನು ಕಳ್ಕೊತಾ ಇದ್ದಾನೆ. ಆದರೆ ಹೃದಯ 400 ವರ್ಷ ಬದುಕುತ್ತೆ. ಈಗ ನಿಮಗೆ ಪ್ರಶ್ನೆ ಹುಟ್ಬೋದು, 400 ವರ್ಷ ಮನುಷ್ಯನೇ 100 ವರ್ಷ ಅಂದಾಗ 400 ವರ್ಷ ಹೆಂಗ್ ಬದುಕುತ್ತೆ ಅಂದಾಗ ಹೃದಯನ ಇನ್ನೊಬ್ಬರಿಗೆ ಹಾಕ್ಬೋದು ಸರ್. ಹಾಗಾಗಿ 4 ಜನಕ್ಕೆ ಹೃದಯನ ಟ್ರಾನ್ಸ್ಫರ್ ಮಾಡ್ಬೋದು. ಆದ್ರೆ ಆಯುರ್ವೇದದ ಪದ್ಧತಿನಲ್ಲಿ ಈ ಒಂದು ಹೃದಯನ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು ಅತಿಯಾದ ಟೆಕ್ನಾಲಜಿ ಇಲ್ಲದೆ ಹೋದರೂ ಸಹ, ಆದರೆ ಹೃದಯನ ಓಪನ್ ಹಾರ್ಟ್ ಸರ್ಜರಿ ಆಗದಂತೆ ತಡೆಗಟ್ಟುವ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಇನ್ನೊಂದು ಮಹತ್ವದಂತ ಪ್ರಶ್ನೆ ಏನಂದ್ರೆ, ನಿಮ್ದು ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕಾಗಿದೆ, ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟ್ ಮಾಡಬೇಕಾಗಿದೆ ಅಂತವ್ರನ್ನ ಶೀಘ್ರವಾಗಿ ನೋವು ಬಂದಿದೆ ಅಂದಾಗ ನಮ್ಮಲ್ಲಿ ಸುಲಭವಾಗಿ ಪ್ರಥಮ ಚಿಕಿತ್ಸೆ ಏನು ಗೊತ್ತಾ, ಗರಿಕೆ ಹುಲ್ಲನ್ನ ಚೆನ್ನಾಗಿ ಕುಟ್ಟುಬಿಟ್ಟು ಆ ರಸ ಹಿಡ್ಕೊಂಡು ಮೂಗಿಗೆ ಆಗ್ತಾ ಇದ್ದಂಗೆನೆ
ಹಾರ್ಟ್ ಅಟ್ಯಾಕ್ ಆಗಿದೆ, ಎದೆ ಹಿಡ್ಕೊಂಡಿದ್ದಾನೆ, ಒದ್ದಾಡ್ತಾ ಇದ್ದಾನೆ ವ್ಯಕ್ತಿ ಅಂದಾಗ ಬೇರೆ ಏನು ಬೇಡ, ಅದು ಎಷ್ಟು ರಾತ್ರಿ ಆಗಿರಲಿ ಒಂದ್ ಸ್ವಲ್ಪ ಗರ್ಕೆ ಹುಲ್ಲಿಗೆ ನೀರ್ ಹಾಕ್ಬಿಟ್ಟು ಆಗ ಆ ಗರ್ಕೆ ಕಿತ್ಕೊಂಡು ಮೊದಲನೇ ಚಿಕಿತ್ಸೆ ಆ ಏನು ಗರ್ಕೆ ಹುಲ್ಲಿನ ರಸ ಮೂಗಿಗೆ ಹಾಕ್ತಕ್ಕಂಥದ್ದು, ಮೂಗಿಗೆ ಹಾಕಿದ 5 ನಿಮಿಷದ ಒಳಗಾಗಿ ಮನುಷ್ಯ ಚೇತರಿಕೆ ಆಗ್ತಾರೆ. ನಂತರದಲ್ಲಿ ಕತ್ತೆ ಕಿವಿ ಗಿಡ ಅಂತ, ಕತ್ತೆ ಕಿವಿ ಮರ ಅಂತ, ಎಲ್ಲಾ ನದಿಗಳ ಎಲ್ಲಾ ನದಿಯ ಪಾತ್ರದಲ್ಲಿ ಬದಿಯಲ್ಲಿ ಕೂಡ ಬೆಳೆದಿರುತ್ತೆ, ಅದರ ಎಲೆಯ ರಸವನ್ನ ಕುಡಿಸ್ತಾ ಬಂದ್ರೆ ಏನು ಓಪನ್ ಹಾರ್ಟ್ ಸರ್ಜರಿ ಆಗುವುದನ್ನ ತಡೆಗಟ್ಟಬಹುದು. ನಿಮಗೆ ಕತ್ತೆ ಕಿವಿ ಅಂದ್ರೆ ಗೊತ್ತಾಗಲ್ಲ ಅನ್ನೋದಾದ್ರೆ ತ್ವರೆಮತ್ತಿ ಮರ ಅಂತ, ತ್ವರೆಮತ್ತಿ ಮರ ಅನ್ನೋದು ಬಹಳಷ್ಟು ಪ್ರಮುಖವಾಗಿ ಈ ಮುತ್ತತ್ತಿ ಕಾಡಿನಲ್ಲಿ ಮಳವಳ್ಳಿ ಹತ್ರ ಇಲ್ಲಿ ಮತ್ತಿತಾಳೇಶ್ವರ ದೇವಸ್ಥಾನ ಹಾಗೆ ನಿಮ್ಮ ಇಲ್ಲಿ ಹೆಬ್ಬಾಳ ಇದೆಯಲ್ಲ ಮಂಡ್ಯ ಹೆಬ್ಬಾಳ ಈ ಭಾಗದಲ್ಲೆಲ್ಲ ಸಿಗ್ತಕ್ಕಂಥದ್ದು ಆ ಮರ. ಆ ಮರದ ಎಲೆಯ ರಸವನ್ನ ಕುಡಿಸ್ಬೋದು. ಮತ್ತೆ ಹೃದಯದ ಸಂಬಂಧಿ ದೋಷಕ್ಕೆ ಈಗಾಗಲೇ ಆಗಿದೆ, ಈಗ ನಿರಂತರವಾಗಿ ಮಾತ್ರ ತೆಗೆದುಕೊಳ್ತಾ ಇದ್ದಾರೆ, ಅದನ್ನ ನಿಲ್ಲಿಸ್ಬೋದಾ ಅನ್ನೋದಾದ್ರೆ ನಾಳೆನೆ ನಿಲ್ಲಿಸ್ಬಿಟ್ಟು ನಾವು ಬಹುತೇಕ ಇದರ ತೊಗಟೆಯನ್ನ ಚೂರ್ಣ ಮಾಡಿಕೊಂಡು ತೆಗೆದುಕೊಳ್ಳುವುದರಿಂದ ಸಂಪೂರ್ಣವಾಗಿ ಹೃದಯ ಸಂಬಂಧಿ ದೋಷಕ್ಕೆ ಬದುಕಿರುವವರೆಗೂ ಮಾತ್ರ ನುಂಗೋದಾದ್ರೆ ಮತ್ತೆ ಹೃದಯ ಎಲ್ಲಿ ವಾಸೆ ಆಗಿದೆ ಅಂತ ಆಗಿದಾಗ ಇದೆಲ್ಲ ಒಂದು ಕಂಪ್ನಿಗಳ ವ್ಯಾಪಾರ ಆಗಿರುತ್ತೆ, ಅದನ್ನೆಲ್ಲ ನಾವು ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಔಷಧಗಳಲ್ಲಿ ಏನ್ ಬೇಕಾದ್ರೂ ಔಷಧ ರಹಿತವಾದಂತ ನಾವು ಹೃದಯ ಮುದ್ರ ಪ್ರಾಣಾಯಾಮ ಅಂತ ನಮ್ಮ ತರಗತಿನಲ್ಲಿ ಮಾಡಿಸಿದ್ದೇವೆ. ನಾಳೆ ನಾಳಿದ್ದು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದಂತ ಕೆಲವು ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲೇ ನಾನು ಅದನ್ನ ಮಾಡಿ ಇವಾಗ್ಲೂ ಕೂಡ ನಮ್ಮ ಟ್ರಸ್ಟಿಗೆ ಬೆಂಗಳೂರಂತ ದೊಡ್ಡ ದೊಡ್ಡ ನಗರದಲ್ಲಿ ನಮಗೆ ಯೋಗ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ಗಳೇ. ಹಾಗಾಗಿ ಹೇಳಿ ಸರ್, ಈಗ ನೀವು ಗಿಡಮೂಲಿಕೆಗಳು ಹೇಳಿದ್ರಲ್ಲ, ಅಕಸ್ಮಾತ್ ಅದು ನಮಗೆ ದೊರೆಯದಂತ ಸಂದರ್ಭದಲ್ಲಿ ಅದು ನಿಮ್ಮ ಬಳಿ ಸಿಗಬಹುದಾ ಏನಾದ್ರೂ? ಖಂಡಿತವಾಗಿ ನಾವು ಏನೇನು ಪ್ರಶ್ನೆಗೆ ಉತ್ತರ ಹೇಳ್ತೀವೋ ಸುಮಾರು 600 ತರದ ಗಿಡವನ್ನ ನಾವು ಅಧ್ಯಯನ ಮಾಡಿ 600 ತರದ ಗಿಡಕ್ಕೆ ಔಷಧಗಳನ್ನ ಹೇಳ್ತಾ ಬಂದಿದೀವಿ. 600 ತರದ ಔಷಧಗಳು ನಮ್ಮಲ್ಲಿದೆ, ಜೊತೆಗೆ ನಮ್ಮಲ್ಲಿ ಇಲ್ಲದ ಔಷಧಗಳನ್ನ ಸ್ವತಃ ಗಿಡಗಳನ್ನ ಕಿತ್ಕೊಟ್ಟು ನೀವು ಮಾಡ್ಕೊಳ್ಳಿ. ಈಗ ನೀವು ಬರ್ತೀರಾ, ನಮ್ಮಲ್ಲಿ ಔಷಧಿ ಇರಲ್ಲ, ಅವಾಗ ಏನ್ ಮಾಡ್ತೀವಿ, ನೀವನ್ನ ವಾಪಸ್ ಕಳ್ಸಲ್ಲ, ಅಲ್ಲೇ ಗಿಡಗಳನ್ನ ಕಿತ್ತು ನಿಮ್ ಕೈ ಕೊಡ್ತೀವಿ, ನೀವ್ ಇದನ್ನ ಚೂರ್ಣ ಮಾಡ್ಕೊಂಡು ಇದ್ರ ರಸ ತೆಗೆದುಕೊಂಡು ಇದನ್ನ ತೆಗೆದುಕೊಳ್ತಾ ಇರಿ ಅಲ್ಲಿವರೆಗೆ ಅಂತ. ನಿಮ್ ಕೈಲಿ ಆಗ್ಲಿಲ್ಲ ಅಂದಾಗ ಆ ರೀತಿ, ಯಾಕೆಂದ್ರೆ ನಮಗ್ ಬೇಕಾಗಿರ್ತಕ್ಕಂಥದ್ದು ಒಬ್ಬ ರೋಗಿ ನಮ್ಮಲ್ಲಿ ಬಂದಾಗ ಅವನು ಎಲ್ಲಾ ರೀತಿಯಲ್ಲಿ ಪರಿಪೂರ್ಣರಾಗಬೇಕು, ಅದಕ್ಕೆ ತಕ್ಕಂತ ವ್ಯವಸ್ಥೆ ಆಗ್ತದೆ. ನಿಮಗೆ ಒಳ್ಳೇದಾಗ್ಲಿ, ಬಹಳಷ್ಟು ಒಳ್ಳೆ ಪ್ರಶ್ನೆ ಕೇಳಿ, ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನ ನಿಮ್ ಮುಖಾಂತರ ಕೊಡಿಸಿದಿರ, ಒಳ್ಳೇದಾಗ್ಲಿ ತಮಗೆ. ಧನ್ಯವಾದಗಳು ಗುರುಜಿ. ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ನಾವು ಅದೇ ಮಾತಾಡ್ತಾ ಇದ್ವಿ, ಯಾವ ರೀತಿ ಯೋಗಗಳನ್ನ ಅಭ್ಯಾಸ ಮಾಡಬೇಕು, ಯಾವ ರೀತಿ ಪ್ರಾಣಾಯಾಮಗಳನ್ನ ಸರಳವಾಗಿ ಅಭ್ಯಾಸ ಮಾಡಬೇಕು ನೋಡ್ತಕ್ಕಂತ ಒಂದು ಬದಲಾವಣೆ ಮಾಡಿಕೊಳ್ಬೇಕಾಗಿದೆ ನಮ್ಮ ಜನರು. ನಾವು ಪಾಶ್ಚಾತ್ಯರ ಮೊರೆ ಹೋಗ್ತಾ ಇದೀವಿ, ಪಾಶ್ಚಾತ್ಯರನ್ನ ಅನುಕರಣೆ ಮಾಡ್ತಾ ಇದೀವಿ. ಜಗತ್ತಿಗೆ ಇಡೀ ವಿಶ್ವಕ್ಕೆ ಮೈಸೂರಿಂದ ಯೋಗ ಆರಂಭ ಆಯಿತು, ಮಂಡ್ಯದಿಂದ ಮಾಂಡವ್ಯ ಮಹರ್ಷಿಗಳಂತ ದೊಡ್ಡ ದೊಡ್ಡ ಋಷಿಗಳಿಂದ ಯೋಗ ಆರಂಭ ಆಯಿತು, ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಯವರಂತ ಶ್ರೇಷ್ಠ ತಿರುಕಾಯಂತನೇ ಹೆಸರು ಕಟ್ಟಿಕೊಂಡಂತ ಒಂದು ತಿರುಕನ ಕೈಯಲ್ಲಿ ಭೀಮನ ಬಲ ಅಂತ ಒಂದು ಪುಸ್ತಕನವು ಸಹ ಬರೆದಿದ್ದಾರೆ. ಅಂತ ಮಹನೀಯರು ಹುಟ್ಟಿದ ಇಂಥ ನಾಡಿನಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಈ ಗಲೀಜಿರ್ತಕ್ಕಂಥ ಪಾದರಕ್ಷೆಗಳ ಮೇಲೆ ನಾವು ಆ ಮ್ಯಾಟ್ಗಳ ಮೇಲೆ ಯೋಗ ಮಾಡ್ತಕ್ಕಂಥದ್ದು ಮೊದಲನೇ ದರಿದ್ರ. ಎರಡನೇದಾಗಿ ನಾವು ಯೋಗಕ್ಕೆ ಮಲಿನ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಲ್ಲ, ಯೋಗಕ್ಕೆ ಮರ್ಯಾದೆ ಕೇಳ್ತಾ ಇಲ್ಲ, ಯೋಗಕ್ಕೆ ಅಂತ ಕ್ಲಾಸ್ಗಳಿಗೆ ಅಂತ ಹೋಗಿ ಯೋಗ ಗುರುಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಸ್ವಯಂ ಘೋಷಿತ ಗುರುಗಳಾಗಿರ್ತಕ್ಕಂಥದ್ದು, ಇಂಥವ್ರ ಮೇಲೆ ಯೋಗ ಕಲಿತಕ್ಕಂಥದ್ದಾಗಲಿ ಅಥವಾ ಆ ಮ್ಯಾಟ್ಗಳ ಮೇಲೆ ಯೋಗ ಕಲಿಸುವುದಾಗಲಿ ನಾಲಾಯಕ್, ಜೊತೆಗೆ ತಾವೇನಾದರೂ ತಿಳ್ಕೊಳ್ಳಿ, ಪಾದರಕ್ಷೆಗಳನ್ನು ತಯಾರಿಸುವಂಥ ಒಂದು ಮ್ಯಾಟ್ ಮೇಲೆ ಇಡೀ ವಿಶ್ವದ ಹಲವಾರು ಜನ ಯೋಗ ಕಲಿಸ್ತಾರೆ ಅಂದರೆ, ಯೋಗ ಮಾಡ್ತಾರೆ ಅಂದರೆ, ಇದಕ್ಕಿಂತನೂ ಅಪಾಯಕಾರಿ ಬೆಳವಣಿಗೆ ಇನ್ನೊಂದಿಲ್ಲ. ನಾನು ಪದೇ ಪದೇ ಇದನ್ನು ಹೇಳ್ತಾ ಬಂದಿದ್ದೀನಿ. ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಿಸರ್ಗದತ್ತವಾದದ್ದನ್ನು ಬಿಟ್ಟು ಜಗತ್ತನ್ನು ನಾವು ಏನು ನಮ್ಮ ಭಾರತವನ್ನು ಏನು ಕಸಮುಕ್ತ ಮತ್ತು ವಿಷಮುಕ್ತ ಏನೇನು ಮುಕ್ತ ಮಾಡ್ತೀವಿ ಅಂತ ಹೇಳ್ತಿದ್ದಲ್ಲ, ಇದು ಎಲ್ಲದಕ್ಕಿಂತ ಮಾರಕ, ಎಲ್ಲದಕ್ಕಿಂತ ದೊಡ್ಡ ಅಪಾಯ. ಪತಂಜಲಿ ಮಹರ್ಷಿಗಳಿಗೆ ಅಪಚಾರ ಮಾಡ್ತಾ ಇದ್ದೀವಿ, ಯೋಗದ ಹೆಸರಿನಲ್ಲಿ ದೊಡ್ಡ ವ್ಯಾಪಾರ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಇದು ಮ್ಯಾಟ್. ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ ಗುರುಜಿ, ಆಗಿದ್ರೆ ನಿಮ್ಮ ಪ್ರಕಾರ ಈ ಒಂದು ಯೋಗಾಭ್ಯಾಸವನ್ನ ಯಾವ್ದ್ರ ಮೇಲೆ ಮಾಡ್ಬೇಕು? ಹಲವಾರು ಇದೆ, ಎಲ್ಲಕ್ಕಿಂತ ಜಿಂಕೆ ಚರ್ಮಕ್ಕಿಂತ ಶ್ರೇಷ್ಠವಾದದ್ದು ಕುರಿ ಉನ್ನೆ.
ಕುರಿಯನ್ನ ಜೀವಂತವಾಗಿದ್ದಾಗೆ ಅದನ್ನ ಕೂದಲನ್ನ ಕಟ್ ಮಾಡ್ಕೊಂಡು ಕುರಿಮುನ್ನೆ ಮಾಡ್ಕೊಂಡಿದೀವಿ. ಅದು ಒಂದು ಒಂದು ಮ್ಯಾಟ್ ಅಂದ್ರೆ ಒಂದು ಜಮ್ಕಾನ ತೆಗೆದುಕೊಂಡ್ರೆ 25 ವರ್ಷ ಆದರೂ ಕೂಡ ಅದು ಕಿತ್ತೋಗಲ್ಲ. ಅಕಸ್ಮಾತ್ ಅದು ಅರಿದು ಹೋದ್ರೆ ಭೂಮಿಗೆ ಹಾಕಿದರೆ ಅದು ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಆದರೆ ಈ ಮ್ಯಾಟ್ ಇದೆಯಲ್ಲ 600 ವರ್ಷಗಳ ಕಾಲ ಅದರ ವಿಷವನ್ನ ಬಿಡುಗಡೆ ಮಾಡುತ್ತೆ. ನಾವು ಯೋಗ ಕಲಿಸ್ತಕ್ಕಂಥವ್ರು ನಾವೊಬ್ಬ ಯೋಗ ಗುರುಗಳಾಗಿ ಯಾತಕ್ಕೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀವಿ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನರಿ ಕೂಗು ಗಿರಿ ಮುಟ್ಟುತ್ತಾ ಅಂತ ಯಾರು ಯೋಗ ಡೇ ಅನ್ನೋದನ್ನ ಒಂದು ದಿವಸ ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡ್ತಕ್ಕಂಥದ್ದಿದೆಯೋ ಅದರಿಂದೆ ಲಕ್ಷಾಂತರ ಜನರ ಬದುಕಿಗೆ ವಿಷವನ್ನ ಹಾಕ್ತಕ್ಕಂಥ ಒಂದು ಸಂದೇಶ ಹೋಗ್ತಾ ಇದೆ, ಒಂದು ದೊಡ್ಡ ವ್ಯಾಪಾರ ಹೋಗ್ತಾ ಇದೆ. ಅದಾಗಬಾರ್ದು. ಯೋಗ ಪೈಪೋಟಿ ಅಲ್ಲ. ಯೋಗ ಕೂಡಿಸುವ, ಬಂಧಿಸುವ, ನೊಗೆ ಕಟ್ಟುವ, ಮನಸ್ಸು ದೇಹವನ್ನು ಆತ್ಮಗಳನ್ನು ಒಂದುಗೂಡಿಸುವಂಥ ಸೇತುವೆ ಆಗಬೇಕು ಹೊರತದು. ಯೋಗ ಸವಾಲಾಗಬಾರ್ದು, ಯೋಗ ಪೈಪೋಟಿ ಆಗಬಾರ್ದು. ಯೋಗ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಿಲ್ಲುವ ಒಂದು ನಿರ್ದಿಷ್ಟವಾದಂಥ ಸಾಧನ. ಹೌದು, ಅಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಲೀನ ಸ್ಥಿತಿಗೆ ಕೊಂಡೋಗ್ತಾ ಇದ್ದೀವಿ. ಹಾಗಾಗಬಾರ್ದು. ಯೋಗ ಅನ್ನೋದು ತನ್ನುವ ತೋಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆತ ತೆಗೆದನೆಯ ಈ ಭ್ರಾಂತಿ ಎಂಬ ಬೇರ, ನಮ್ಮ ಒಳಗಿನ ಭ್ರಾಂತಿಯನ್ನ ಬಿಡುಗಡೆ ಮಾಡಿಸುವುದು ಯೋಗ. ಯೋಗ ತನು ಮನ ಆತ್ಮಶುದ್ಧಿ ಅಲ್ಲದೆ ದೇಹದ ಅಂಗಾಂಗದ ರಚನೆಯನ್ನ ಅಲ್ಲಿರುವ ವಕ್ರತೆಯನ್ನು ದೂರ ಮಾಡ್ತಕ್ಕಂಥದ್ದು. ಪ್ರಾಣಾಯಾಮ ಅಂದ್ರೆ ಅಲ್ಪರ ಆಗಿರುವಂಥ ಪ್ರಾಣವನ್ನ ದೀರ್ಘಕಾಯವಾಗಿ ಅಂದ್ರೆ ನಿಶ್ವಾಸ ಉಚ್ಛ್ವಾಸಗಳಲ್ಲಿ ಮನುಷ್ಯನ ಮನಸ್ಸನ್ನ ಅಲ್ಲೋಲ ಕಲ್ಲಲವಾಗಿರುವಂಥದ್ದನ್ನ ನಿಲ್ಲಿಸುವ ತಾಕತ್ತಿರತಕ್ಕಂಥದ್ದು ಪ್ರಾಣಾಯಾಮಕ್ಕೆ. ಪ್ರಾಣ ಪ್ಲಸ್ ಆಯಾಮ ಪ್ರಾಣಾಯಾಮ ಊಟ ನಿದ್ರೆಗಳನ್ನ ಜಯಿಸಬಹುದು, ಊಟ ಇಲ್ಲದಂತೆ ಇರಬಹುದು. ಅಂದರೆ ನಿದ್ರಾಹೀನತೆಯನ್ನ ದೂರ ಮಾಡಬಹುದು, ನಿದ್ರೆಯೇ ಬರದಂತೆ ತಡೆಗಟ್ಟಿ ಮನುಷ್ಯನ ಚೈತನ್ಯವನ್ನ ವೃದ್ಧಿ ಮಾಡಿಕೊಳ್ಳುವಂಥ ಯೋಗವನ್ನ ಇನ್ನೊಬ್ಬರ ಸವಾಲಿಗಾಗಿ ಪೈಪೋಟಿಗಾಗಿ ಕಾಂಪಿಟೇಷನ್ಗಾಗಿ ಮಾಡ್ತಕ್ಕಂಥದ್ದು. ಮತ್ತೆ ಇಂಥ ಒಲಸ್ಸುಗಳ ಮ್ಯಾಟ್ ಮೇಲೆ ನಾವು ಯೋಗ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಇದಕ್ಕಿಂತನೂ ಅವಮಾನ ಅಪಮಾನ. ನಮ್ಮ ಭಾರತ ದೇಶದ ವಿದ್ಯೆಯನ್ನು ಇಂಥ ಕಲುಷಿತವಾದವಂಥ ವಾತಾವರಣ ಮಾಡೋದು ಇದೊಂದು ರೀತಿ ನಾಚಿಕೆಗೇಡಿನ. ನಾವು ಯೋಗ ಗುರುಗಳಂತ ಹೇಳ್ಕೊಳ್ಳೋಕ್ಕೂ ಕೂಡ ಅಸಹ್ಯಕರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇದು ನನ್ನ ಪ್ರಕಾರ ಯೋಗಕ್ಕೆ ಒಂದು ರೀತಿ ಶುದ್ಧ ಅವಮಾನ. ಗುರುಜಿಗೆ ನಾವು ಮಾತನಾಡ್ತಾ ಇದ್ವಿ ಯೋಗಾಭ್ಯಾಸವನ್ನ ಮತ್ತೆ ಪ್ರಾಣ ಅಭ್ಯಾಸಗಳನ್ನ ಯಾವ ರೀತಿ ಮಾಡಬೇಕು ಅಂತ. ಮುಖ್ಯವಾಗಿ ನಾವು ಸ್ವಚ್ಛ ಶೌಚ ಅಹಿಂಸಾ ಅಸ್ತಯ ಬ್ರಹ್ಮಚಾರ್ಯ ಹೀಗೆ ಯೋಗದಲ್ಲಿ ಹಲವಾರು ಹಂತಗಳಿದೆ. ಅಷ್ಟಾಂಗ ಯೋಗ ಅಂತ 8 ಅಂಗಗಳು. ಗುರುಜಿ ಕರೆ ಇದೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಸರ್, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡ್ತೀರಾ, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಹೇಳಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸುವರ್ಣ ಅಂತ ಹೇಳಿ, ಮಂಡ್ಯ ತಾಲೂಕು. ಓಕೆ, ಒಂದ್ಸತಿ ನೋಡಿದ್ರೆ ಅಷ್ಟಮಕ್ಕೆ ಸ್ವಲ್ಪ ಏನಿದ್ರೆ ಹೇಳಿದ್ರು ನಮ್ಮ ಗುರಿಗೆ, ಅದು ಕುಪ್ಪೆ ಸೊಪ್ಪು ನಮ್ ಕಡೆ ಸಿಗ್ತಾ ಇಲ್ಲ, ಮತ್ತೆ ಆರ್ ಸೊಪ್ಪು ಅಂತ ಹೇಳಿದ್ರು. ಹೌದು, ಇದು ನಮ್ ಕಡೆಯಲ್ಲೂ ಸಿಗ್ತಾ ಇಲ್ಲ, ಅದಕ್ಕೆನೆ ಅವ್ರ ಆಫೀಸ್ ಮತ್ತೆ ಅಡ್ರೆಸ್ ಕೊಟ್ರೆ ನಾವ್ ಅಲ್ಲಿಗೆ ಬರ್ತೀವಿ. ಚಾರ್ಜ್ ಏನು ಅಂತ ಕೇಳ್ತೀರಾ ಮೇಡಮ್? ಹೌದು, ಗುರುಜಿ ಇದಾರೆ, ಮಾತನಾಡ್ತಾರೆ. ಹೇಳಪ್ಪ, ಏನಪ್ಪ ನಿಮ್ ಸಮಸ್ಯೆ ಹೇಳಪ್ಪ. ನಮಸ್ಕಾರ ಗುರುಜಿ, ಇದು ನಮ್ಗೆ ಅಸ್ತಮ ಇದೆ ಸರ್. ಅಸ್ತಮ ಇದೆ, ಯಾವೂರು ನಿಮ್ದು? ಮಂಡ್ಯ ತಾಲೂಕು ಬಸರಾಳ ಹೋಬ್ಳಿ ಸರ್. ಬಸರಾಳ ಹೋಬ್ಳಿ ಹತ್ರ ಯಾವೂರು? ಬಸರಾಳ ಹತ್ರ ಯಾವೂರು ಹೇಳಿ? ಬಸರಾಳ ಹತ್ರ ಮುದ್ದನಘಟ್ಟ ಅಂತ. ಮುತ್ತಾನಲ್ಲೂರು ಬೆಟ್ಟ ಇದೆಯಲ್ಲ, ಮುತ್ತಾನಲ್ಲೂರು ಬೆಟ್ಟದಲ್ಲೇ ಬೇಕಾದಷ್ಟಿದೆ ಅಲ್ಲಿ ಔಷಧ. ಮುತ್ತಾನೂರು ಅಲ್ಲಿ ಮುತ್ತಾನೂರಲ್ಲಿ ಅತಿ ಹೆಚ್ಚು ಕುರಿಗಳು ಮೇಯಿಸ್ತಾರಲ್ವಾ, ಆ ಮೇಕೆ ಹಾಲಲ್ಲಿ ತಗೋಬಿಟ್ರೆ ಅದು ಹೊರಟೋಗುತ್ತೆ. ಮುತ್ತಾನಲ್ಲೂರಲ್ಲಿ ಕುರಿ ಮೇಕೆಗಳು ವಿಪರೀತ ಸಿಗುವಂತದ್ದು ನಿಮ್ ಮುತ್ತಾನೂರಲ್ಲಿ. ಮೇಕೆ ಹಾಲಲ್ಲಿ ಒಂದು ವಾರ ನೀವು ಆಡು ಮುಟ್ಟದ ಬಳ್ಳಿ, ಆ ಕುರಿ ಮೇಯಿಸೋರ್ನೆ ಕೇಳಿದ್ರೆ ಹೇಳ್ತಾರೆ ಆಡು ಮುಟ್ಟದ ಬಳ್ಳಿ ಯಾವ್ದು ಅಂತ, ಅದರ ರಸವನ್ನ ತೆಗೆದುಕೊಳ್ಬಹುದು. ಇಲ್ಲಾಂದ್ರೆ ಆಡ್ಸೋಗೆ ಎಲೆ ಇದೆಯಲ್ಲ, ಆಡ್ಸೋಗೆ ಎಲೆಯನ್ನ ಚೆನ್ನಾಗಿ ಅರೆದು ಬಿಟ್ಟು ನಯವಾಗಿ ಆ ಗರಿಕೆ ಹುಲ್ಲಿನ ರಸ. ಹಲೋ, ಹೇಳಿ ಸರ್. ಹೇಳಿ, ಹಲೋ, ಕೇಳಿಸ್ತಿದ್ಯಾ ಸರ್? ನೀವು ಮಾತನಾಡಬೇಡಿ, ಹೇಳುವಾಗ ಮಾತನಾಡಬೇಡಿ, ಹಾಗೆ ಕೇಳಿಸ್ಕೊಳ್ಳಿ. ನಿಮ್ಗೆ ಸಮಸ್ಯೆಗೆ ಪರಿಹಾರ ಹೇಳ್ತಾ ಬರ್ತೀನಿ ನಾವು, ಆಯ್ತಲ್ಲ? ನಿಮ್ಗೆ ಈ ಹೆಸರುಗಳು ಗೊತ್ತಿಲ್ಲ ಅಂತಂದ್ರೆ ಒಂದು ವಾರದ ತನಕ ಗರಿಕೆ ಹುಲ್ಲಿನ ರಸ ಕುಡಿರಿ.
ಗರಕೆ ಹುಲ್ಲು ಹತ್ತೆ ಮೇಲೆ ರಸನ ಒಂದ್ ವಾರ ತನಕ ಬೆಲ್ಲ ಹಾಕೊಂಡು ಒಂಥರ ಕಬ್ಬಿನ ರಸ ತರ ಆಗತ್ತೆ. ಅದು ಶುಗರ್ ಇಲ್ಲದೆ ಇದ್ರೆ ಬರೀ ರಸನೇ ಕುಡಿರಿ, ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಕಬ್ಬಿನ ಇದ್ರ ಕಬ್ಬಿನ ರಸ ತರನೇ ರುಚಿಕರವಾಗಿರುತ್ತೆ. ಗರಕೆ ಹುಲ್ಲಿನ ರಸ ಹತ್ತೆ ಮೇಲೆ ಕುಡಿತಾ ಬನ್ನಿ. ಅದಾದ ನಂತರ ನೀವು ಅದಾದ ನಂತರ ಮುತ್ತಕದ ಎಲೆ ಇದೆಯಲ್ಲ, ಮುತ್ತಕದ ಎಲೆ, ಮುತ್ತಕದ ಎಲೆ, ಇಸ್ತ್ರಿ ಎಲೆ ಇಲ್ವೇನ್ರಿ? ಇಸ್ತ್ರಿ ಎಲೆ, ಇಸ್ತ್ರಿ ಎಲೆ, ಮುತ್ತಕದ ಎಲೆ, ಮುತ್ತಕದ ಎಲೆಯನ್ನ ಸುಟ್ಟು ಬಿಡಿ. ತುಪ್ಪ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು, ಅದನ್ನ ಒಣಗಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಸುಟ್ಟು ಬಿಡಿ. ಆ ಸುಟ್ಟಂತ ಬೂದಿಯನ್ನ ಐದು ಗ್ರಾಮ್ ಅಥವಾ 2 ಗ್ರಾಮ್ನ ಪ್ರತಿನಿತ್ಯ ಜೇನುತುಪ್ಪದ ಜೊತೆನಲ್ಲಿ ತಿಂತಾ ಬನ್ನಿ. ಜೇನುತುಪ್ಪ ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ, ಶುದ್ಧವಾಗಿದ್ರೆ ಜೇನುತುಪ್ಪ, ಜೇನುತುಪ್ಪದಲ್ಲಿ ತಿನ್ನಿ. ಅಥವಾ ನನಗೆ ಶುಗರ್ ಇದೆ ಅನ್ನೋ ಭಯ ಇದ್ರೆ ಆ ಪೌಡರ್ನ ಹಾಗೇನೆ ತಿಂತಾ ಬನ್ನಿ. ಅಸ್ತಮ ರೋಗ ದೂರ ಆಗ್ತದೆ. ಅಕಸ್ಮಾತ್ ತುಂಬಾ ಸಿವಿಯರ್ ಇದ್ರೆ ನಿಮ್ಗೆ ಒಂದ್ಸರಿ ಬಂದು ಭೇಟಿ ಮಾಡಿ, ನಿಮಗೆ ಏನ್ ಸಮಸ್ಯೆ ಇದ್ರು ಪರಿಹಾರ ಕೊಡೋಣ. ಒಳ್ಳೇದಾಗ್ಲಿ ತಮ್ಮ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಗುರುಜಿಗೆ ನಾವು ಮಾತನಾಡ್ತಾ ಇದ್ವಿ ಯೋಗಾಭ್ಯಾಸದ ಬಗ್ಗೆ. ನಮ್ಮ ಯೋಗ ಪತಂಜಲಿ ಮಹರ್ಷಿ ಅಷ್ಟಾಂಗ ಯೋಗವನ್ನ ಕೊಟ್ಟಿರತಕ್ಕಂಥದ್ದು. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಅಂತ, ಆಸನಗಳಾದ್ಮೇಲೆ ಪ್ರಾಣಾಯಾಮ ಅಂತ ಇರೋದು. ಈಗ ಏನಾಗ್ತಾ ಇದೆ ಗೊತ್ತಾ, ಎಲ್ಲರೂ ಕೂಡ ನಮ್ಮ ರಾಜ್ಯದ ಅಲ್ಲದೆ ಭಾರತ ದೇಶದ ಹಲವಾರು ಕಡೆ ಇದನ್ನ ಉಲ್ಟ ಮಾಡ್ಕೊಬಿಟ್ಟಿದ್ದಾರೆ. 9 ಆಸನಗಳಿರ್ತಕ್ಕಂಥದ್ದು, 84 ಲಕ್ಷ ಆಸನಗಳಿರ್ತಕ್ಕಂಥದ್ದು, ಆದರೆ ಕುಳಿತು ಮಾಡುವ ತಳಹಾದಿಯಲ್ಲಿ ಸಾಧನೆಗೆ ಯೋಗ್ಯವಾದದ್ದು 9 ಆಸನಗಳು. ಆ 9 ಆಸನಗಳಲ್ಲಿ ಪೀಠಗಳಿದ್ದಾಗೆ, ಅಂದರೆ ನಾವು ಈಗ ಕುಳಿತುಕೊಳ್ಳಲು, ಹೇಗೆ ನಾವು ಕುಳಿತು ಪ್ರವಚನ ಮಾಡಲು, ಗುರು ಮೊದಲ ಪೀಠ ಮೊದಲ ಅಂತ ಬರುತ್ತೆ. ಪೀಠ ಆದ್ಮೇಲೆ ಗುರು ಮೇಲ್ ಕೂತ್ಕೋಬೇಕು ಅಂತ ಇರತಕ್ಕಂಥದ್ದು. ಹಾಗಾಗಿ ಧರ್ಮಕ್ಕಿಂತ ಧರ್ಮದ ಪೀಠ, ಪೀಠ ರೆಡಿ ಆದ್ಮೇಲೆ ಧರ್ಮಾಧಿಪತಿಯಲ್ಲಿ ಹೋಗಿ ಕುಳಿತಕ್ಕಂಥದ್ದು. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ತಮ್ಮ ಹೆಸರು? ನಾವು ಪ್ರತಿಮಾ ಅಂತ ಮಂಡ್ಯದಿಂದ ಮಾತಾಡ್ತಿರೋದು ಮೇಡಮ್. ತಮ್ಮ ಸಮಸ್ಯೆ ಏನಿದ್ರು ಗುರೂಜಿ ಇದಾರೆ, ಅವ್ರ ಜೊತೆ ಮಾತನಾಡಿಮ್ಮ. ಹೇಳಿಮ್ಮ, ಏನ್ ತಮ್ಮ ಸಮಸ್ಯೆ? ನಮಸ್ತೆ ಗುರೂಜಿ. ನಮಸ್ಕಾರ ಹೇಳಿಮ್ಮ. ಗುರೂಜಿ, ನಮ್ಗೆ ಒಂದ್ ಸ್ವಲ್ಪ ವೀಸಿನ ಸಮಸ್ಯೆ ಇದೆ. ಏನಮ್ಮ, ಏನ್ ಸಮಸ್ಯೆ ಇದೆ? ವೀಸಿನ ಸಮಸ್ಯೆ ಇದೆ. ಏನಾಗ್ತದೆ? ತುಂಬಾ ರಾತ್ರಿ ಟೈಮಲ್ಲಿ ತುಂಬಾ ಉಸಿರಾಡಕ್ ಸಮಸ್ಯೆ ಇರುತ್ತೆ. ಹೌದಾ? ನೀವು ಮಾಂಸಾಹಾರಿಗಳ? ಮಾಂಸಾಹಾರಿಗಳಾದ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಔಷಧಿ, ಈ ಪ್ರಪಂಚದ ಯಾವ ವ್ಯಕ್ತಿ ಹತ್ರ ಔಷಧಿ ತಗೊಂಡ್ರು ವಾಸಿ ಆಗಲ್ಲಮ್ಮ. ಅಸ್ತಮ ರೋಗ ಅನ್ನೋದು ಪ್ರತಿನಿತ್ಯ ನಮ್ಮನ್ನ ಸಾಯಿಸ್ತಕ್ಕಂಥದ್ದು. ಅದಕ್ಕಾಗಿ ಕೆಲವು ಆಯುರ್ವೇದದ ಔಷಧಗಳಲ್ಲಿ ಪಥ್ಯ ಇರಬೇಕು. ಈ ಅಲೋಪತಿಕ್ ಔಷಧಗಳಲ್ಲಿ ಶಾಶ್ವತವಾಗಿ ಕ್ಯೂರ್ ಆಗುವುದಿಲ್ಲ ಈ ಒಂದು ಸಮಸ್ಯೆ. ಆದರೆ ಆಯುರ್ವೇದದಲ್ಲಿ, ಅದರಲ್ಲೂ ನಾಟಿ ವೈದ್ಯ ಪದ್ಧತಿಯಲ್ಲಿ ಸಿದ್ಧ ಔಷಧಗಳಲ್ಲಿ ಶಾಶ್ವತವಾಗಿ ಗುಣ ಆಗ್ತದೆ. ನೀವು ವಾಮಭಸ್ತ್ರಿಕಾ ಪ್ರಾಣಾಯಾಮ, ದಕ್ಷಿಣ ಭಸ್ತ್ರಿಕಾ ಪ್ರಾಣಾಯಾಮ, ಸಹಿತ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ 15-20 ದಿವಸದಲ್ಲಿ ಒಳಗಡೆ ಇರತಕ್ಕಂಥ ಕಫ ಆಗ್ಬೋದು, ಅಥವಾ ಶ್ವಾಸಕೋಶದಲ್ಲಿ ಇರತಕ್ಕಂಥ ಶೀತದ ಅಂಶ ಆಗ್ಬೋದು, ಮತ್ತೆ ಅದರಲ್ಲಿ ಏನು ಶ್ವಾಸಕೋಶ ಖಿನ್ನತೆಗೊಳಗಾಗಿರುತ್ತೆ ಅಥವಾ ನೀರಿನಂಶ ಜಾಸ್ತಿ ಇರುತ್ತೆ, ಎಳತಕ್ಕೊಳಗಾಗಿರುತ್ತಲ್ಲ, ಅದನ್ನ ನಿಲ್ಲಿಸ್ಕೋಬಹುದು. ನಿಮಗೆ ಜೇನುತುಪ್ಪದಲ್ಲಾದ್ರೂ ತೆಗೆದುಕೊಳ್ಳಿ, ಔಷಧನ ಹಾಗೆ ತೆಗೆದುಕೊಳ್ಳಿ, ಅದು ಮಹತ್ವದ್ದಲ್ಲ. ನಮಗೆ ಇಲ್ಲಿ ವಾತನಾರಾಯಣ ಅಂತ ಒಂದು ಗಿಡ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ನಿಮ್ದು ಯಾವ ಏರಿಯಾದಲ್ಲಿ ಇರ್ತಕ್ಕಂಥದ್ದು ನೀವು? ಯಾವ ಏರಿಯಾದಲ್ಲಿ ಇದ್ದೀರಾ, ಯಾವ ಭಾಗದಲ್ಲಿದ್ದೀರಾ ನೀವು? ಮನೆ ಎಲ್ಲಿ ನಿಮ್ದು? ಮಂಡ್ಯದಿಂದ 8 ಕಿಲೋಮೀಟರ್ ಆಗುತ್ತೆ, ಎಚ್ ಮಲ್ಲಿಗೆರೆ ಅಂತ. ಎಚ್ ಮಲ್ಲಿಗೆರೆಯ? ಆ ಎಚ್ ಮಲ್ಲಿಗೆರೆ ಇದೆಯಲ್ಲಮ್ಮ, ಎಚ್ ಮಲ್ಲಿಗೆರೆ ಆ ಕೆರೆ ಇದೆಯಲ್ಲ ನೋಡಿ, ಆ ಕೆರೆ ಏರಿ ಮೇಲೇನೆ ಈ ಮರ ಇದೆ, ಗಿಡ ಇದೆ, ವಾತ ನಾರಾಯಣ ಅಂತ. ಆ ವಾತ ಏನಾಗ್ತದೆ, ಪೊದೆ ಇರ್ತದೆ, ಅದು ಮುಳ್ಳಿರುತ್ತೆ ಆ ಗಿಡ, ಅದು ಇಸುಗಲೇ ಪೊದೆ ಅಂತ ಕರೀತಾರೆ ನಮ್ಮ ಕಡೆ ಎಲ್ಲ. ಆ ಹಣ್ಣುಗಳು ಬೀಳುತ್ತೆ, ಒಂಥರ ಈ ಮಣಿಗಳಿರ್ತಾವಲ್ಲ ಹೆಣ್ಮಕ್ಳು ಮಣಿಗಳು ಹಾಕೋದ ಬಿಳಿ ಮಣಿ ಇರುತ್ತಲ್ಲ, ಆ ರೀತಿ ಇರುತ್ತೆ ಅದು ಹಣ್ಣು. ಅದರಲ್ಲಿ ಮುಳ್ಳಿರುತ್ತೆ. ಆ ಸೊಪ್ಪನ್ನ, ಆ ಎಲೆಗಳನ್ನ ಬಿಡಿಸ್ಕೊಂಡು ಅದನ್ನ ಚೂರ್ಣ ಮಾಡಿಕೊಂಡು ಕುಟ್ಬಿಟ್ಟು ಬೆಳಗಿನ ಜಾವ 1/2 ಚಮಚ ಪೌಡರ್ನ ತೆಗೆದುಕೊಳ್ತಾ ಬರ್ತಾ ಇದ್ದಾಗೇನೆ ಅಸ್ತಮ ರೋಗ ದೂರ ಆಗುತ್ತೆ. ಜೊತೆಗೆ ನಿಮಗೆ ಇನ್ನೊಂದು ಗಿಡ ಮೂಲಕ್ಕೆ
ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದ್ರೆ ತಿಳ್ಕೊಳ್ಳಿ ಹಾಗೇನೆ, ಇಲ್ಲಾಂದ್ರೆ ಸ್ವಲ್ಪ ಅಲ್ಲಿ ಎಮ್ಮೆ ಕುರಿ ಮೇಯಿಸ್ತಕ್ಕಂಥವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಅವ್ರನ್ನ ಕೇಳಿ ತಿಳಿಸ್ತಾರೆ. ಕಸ್ತೂರಿ ಜಾಲಿ ಗಿಡ ಅಂತ, ಕಸ್ತೂರಿ ಜಾಲಿ ಗಿಡದ ತೊಗಟೆಯನ್ನು ತೆಗೆದುಕೊಂಡು ಕುಟ್ಟಿ ಚೂರ್ಣ ಮಾಡಿಕೊಂಡು ಅದರ ಜೊತೆಗೆ ಈ ನಿಮಗೆ ಗೊತ್ತಿದೆಯಾ ಪಾರಿಜಾತ ಹೂವು, ಪಾರಿಜಾತ ಎಲೆಯನ್ನ ರಸ ತೆಗೆದುಕೊಳ್ಬೇಕು. ಈ ಚೂರ್ಣವನ್ನ ಕಸ್ತೂರಿ ಜಾಲಿ ಚೂರ್ಣವನ್ನ ಬೆರೆಸ್ಕೊಂಡು ಪ್ರತಿನಿತ್ಯ ಎರಡು ಅಥವಾ ಮೂರು ತಿಂಗಳು ತೆಗೆದುಕೊಳ್ಳುವಷ್ಟರಲ್ಲಿ ಎಲ್ಲ ಬಗೆಗಿನ ಅಸ್ತಮ, ದಮ್ಮು, ಕೆಮ್ಮು, ಡೆಸ್ಟ್ ಅಲರ್ಜಿ, ಕೋಲ್ಡ್ ಅಲರ್ಜಿ ಸಂಪೂರ್ಣವಾಗಿ ಪರಿಹಾರ ಆಗ್ತದಮ್ಮ ತಮಗೆ. ಸರಿ ಗುರುಜಿ, ಮಾಂಸಾಹಾರ ಸೇವನೆ ಮಾಡ್ಬೇಕಾ? ಆ ಔಷಧಿ ತೆಗೆದುಕೊಳ್ಳುವ ತನಕ ಆದ್ರೂ ಸೇವನೆ ಮಾಡಬಾರದು. ಔಷಧಗಳದ್ದು ತೆಗೆದುಕೊಳ್ಳುವಾಗ ಇದನ್ನೇ ತೆಗೆದುಕೊಳ್ಳಬಾರದು ಅಂತಿದೆ. ಕೆಲವು ಕುಂಬಳಕಾಯಿ ಆಗ್ಬೋದು, ಕೆಲವರಿಗೆ ಅಲರ್ಜಿ ಆಗ್ತದೆ, ಬದನೆಕಾಯಿ ತೆಗೆದುಕೊಳ್ಬಾರ್ದು ಅಂತಿದೆ. ನಿಮ್ಮನ್ನ ನೋಡಿದಾಗ ನಿಮ್ಮ ದೇಹದ ಪ್ರಕೃತಿ ಹೇಗಿರುತ್ತೋ, ನಿಮ್ದು ವಾತ ಪ್ರಕೃತಿನ, ಪಿತ್ತ ಪ್ರಕೃತಿನ, ಕಫ ಪ್ರಕೃತಿನ, ಇದನ್ನೆಲ್ಲ ನೋಡಿ ಅದಕ್ಕೆ ತಕ್ಕಂಥ ಔಷಧಿಗಳು ಕೊಟ್ಟಾಗ ಬೇಗ ಕ್ಯೂರ್ ಆಗ್ತದೆ. ಇಲ್ಲ ಎಲ್ಲೋ ಹೋಗ್ತೀರಾ, ಅವ್ರು ಚೆಕ್ ಮಾಡ್ತಾರೆ, ನಿಮ್ಗೊಂದು ಔಷಧಿ ಕೊಟ್ಟು ಕಳಿಸ್ತಾರೆ, ಒಂದು ಟಾನಿಕ್, ಒಂದು ಎರಡು ಮಾತ್ರೆ ಒಂದು ತಿಂಗಳಿಗೆ ಅಂತ ಕೊಟ್ಟಿರ್ತಾರೆ. ಮತ್ತೆ ಹೇಗೇನು ಹೋಗ್ತಾನೆ ಇರಬೇಕು, ಒಂದು ಹತ್ತಾರು ಕಡೆ ಹೋಗ್ತೀರಾ, ಕೊನೆಗೆ ಬೇಸರ ಆಗ್ತದೆ. ಹೀಗೆ ಟಿವಿಲಿ ಬರೋರು ಅದೇಗಳು, ಮತ್ತೆ ಡಾಕ್ಟರ್ ಹತ್ರ ಹೋದೆ ಅದೇಗಳು, ಎಲ್ಲರೂ ಬಾಯಿಗೆ ಮಣ್ಣಾಕ ಹಾಗೆ ಹೀಗೆ ಅಂತ ಬೈಕೊಂಡು ಒಂದು ರೀತಿ ನಿರ್ಲಕ್ಷ್ಯ ಮನೋಭಾವ ಮೂಡ್ಬಿಡುತ್ತೆ. ಅದಕ್ಕಾಗಿ ಶಾಪ ಯಾರಿಗೂ ಹಾಕೋದು ಬೇಡ. ಒಳ್ಳೆ ಸಜೆಷನ್ ಕೊಟ್ಟಾಗ, ಒಳ್ಳೆ ವಿಷಯಗಳು ಕೊಟ್ಟಾಗ ಅದನ್ನ ನಾವ್ ಹೇಳ್ತಾ ಇರ್ತೀವಿ ಎಲ್ಲ ಕಡೆ, ಹೊರಗಡೆ ಸಜ್ಜನರಿಗಿಂತ ನಮ್ಮೂರು ಕಳ್ಳರೇ ಮಹತ್ವವಾದವರು. ಒಂದಲ್ಲ ಒಂದ್ ರೀತಿ ಮೋಸ ಮಾಡದೆ ನಮ್ಮನ್ನ ಕಾಪಾಡ್ತಾರೆ ಅನ್ನೋದಾದ್ರೆ ನಮ್ಮ ನಿಸರ್ಗ, ನಮ್ಮ ಗಿಡ ಮರಗಳು, ನಮ್ಮಲ್ಲಿ ಇರ್ತಕ್ಕಂತ ಈ ಒಂದು ನಾಟಿ ವೈದ್ಯ ಪದ್ಧತಿ ಔಷಧಗಳನ್ನ ನೀವು ಉಪಯೋಗಿಸ್ಕೊಳ್ಳಿ, ನಿಮಗೆ ಒಳ್ಳೇದಾಗ್ತದಮ್ಮ. ಧನ್ಯವಾದಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಹೃದಯ ಸಂಬಂಧಿ ಕಾಯಿಲೆ ಅನ್ನೋದನ್ನ ನಾವು ವಂಶವಾಹಿನಿ ಕಾಯಿಲೆ ಅಂತಾನು ಕೂಡ ಹೇಳ್ತಾರೆ. ಯಾಕಂದ್ರೆ ಈಗ ತಂದೆಗೆ ಹೃದಯ ಸಂಬಂಧದ ಏನಾದರೂ ಕಾಯಿಲೆ ಇದ್ರೆ ಮಕ್ಕಳಿಗೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಹಾ ನಮಸ್ತೆ ಸರ್, ತಮ್ಮ ಹೆಸರು? ಸರ್ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ ಮಾತನಾಡ್ತೀರಾ? ಹಾ ಹೇಳಿ ಸರ್. ಏನ್ ಹೇಳಿ? ಕಂಠ ಮತ್ತೆ ಕೈ ನೋವು ಬರ್ತದೆ. ಅದಕ್ಕೆ ಗುರುಜಿ ಕೇಳುವ ಅಂತ ಫೋನ್ ಮಾಡಿದೆ. ಹೌದು, ಗುರುಜಿ ಇದಾರೆ. ಹೇಳಿದ್ರಿ ದೇಶಹಳ್ಳಿ ಮದ್ದೂರ್ ತಾಲೂಕು. ದೇಶಹಳ್ಳಿ, ದೇಶವಳ್ಳಿ ಅಂತ ಅದ್ರ ಹೆಸರು. ದೇಶಹಳ್ಳಿ ಅಂತ ಕರೀತಾ ಇದ್ರ, ದೇಶವಳ್ಳಿ ಮದ್ದೂರ್ ಹತ್ರ ಎಡಗಡೆ ಇದೆಲ್ಲ ಮಾರ್ಕೆಟ್ ಇಂದ ಪಕ್ಕದಲ್ಲಿ ದೇಶವಳ್ಳಿ ಅಂತ, ದೇಶಹಳ್ಳಿ ಅಂತ ಕರೀತಾ ಇದ್ರಿ ಅದ. ಅಲ್ಲಿ ದೇಶಹಳ್ಳಿ ಕೆರೆ ಏರಿ ಮೇಲೆ, ದೇಶವಳ್ಳಿ ಕೆರೆ ಇದೆಯಲ್ರಿ, ಅದ ಕೆರೆ ಏರಿ ಮೇಲೆ ನಿಮಗೆ ಒಂದ್ ಅದ್ಭುತವಾದ ಗಿಡ ಇದೆ, ಬೆಕ್ಕಿನ ಬುಡ್ಡೆ ಗಿಡ ಅಂತ. ಬೆಕ್ಕಿನ ಬುಡ್ಡೆ, ಶ್ವೇತ ಗುಂಜಿ ಅಂತ, ಶ್ವೇತ ಗುಂಜಿ ಬೆಕ್ಕಿನ ಬುಡ್ಡೆ ಗಿಡ. ಆ ಕೆರೆ ಏರಿ ಮೇಲೆ ಉದ್ದಕ್ಕೂ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ನಡ್ಕೊ ಬರ್ತಾ ಇದ್ದಂಗೆ ಬೇಕಾದಷ್ಟು ಗಿಡ, ಆ ಗಿಡವನ್ನ ತೆಗೆದುಕೊಳ್ಬಿಡಿ, ಬೇರೆ ಸಮೇತ ಕಿತ್ತು ತಂದು ತೊಳ್ಕೊಬಿಡಿ ಆ ಗಿಡವನ್ನ. ತೊಳೆದ್ಬಿಟ್ಟು ಅದನ್ನ ಚೆನ್ನಾಗಿ ಕುಟ್ಕೊಳ್ಳಿ, ಒಳಕೊಳಗ ಹಾಕೊಂಡು ಕುಟ್ಕೊಳ್ಳಿ ಅದನ್ನ. ಕುಟ್ಕೊಬಿಟ್ಟು ಆ ರಸ ಇಟ್ಕೊಳ್ಳಿ. ಆ ರಸಕ್ಕೆ 10 ml ರಸ ಬಂದ್ರೆ ಒಂದ್ ಸ್ವಲ್ಪ ರುಚಿಗೆ ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕೊಂಡು ಅದನ್ನ ಪ್ರತಿನಿತ್ಯ 15-20 ದಿವಸ ಕುಡಿಯುವಷ್ಟರಲ್ಲಿ ನಿಮ್ಮ ದೇಹದ ಅಂಗಾಂಗಗಳ ನೋವೆಲ್ಲ ಕಡಿಮೆ ಆಗ್ತದೆ. ನಿಮಗೆ ಒಂದ್ ರೀತಿ ಕೀಲು ನೋವೆಲ್ಲ ಕಡಿಮೆ ಆಗ್ತದೆ. ಗ್ಯಾಸ್ಟ್ರಿಕ್ ಅತಿಯಾಗಿದ್ರು ಸಹ ಇದು ನೋವು ಬರುತ್ತೆ. ಗ್ಯಾಸ್ಟ್ರಿಕ್ಗೆ ಮಾತ್ರೆ ತೆಗೆದುಕೊಳ್ಳೋದು, ಆ ಮಾತ್ರೆ ಸಪ್ರೆಸ್ ಮಾಡುತ್ತೆ ಸ್ವಲ್ಪ ದಿವಸ, ನಂತರದಲ್ಲಿ ಜೈಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಆಗ್ತದೆ. ಹೀಗಾಗಿ ಹಾಗಾಗಿ ಮೈಕೈಯೆಲ್ಲ ನೋವತ್ತಕ್ಕಂಥದ್ದಕ್ಕೆ ಈ ಗಿಡ ಬಹಳ ರಾಮಬಾಣವಾಗ್ತದೆ. ಜೊತೆಗೆ ನೀವು ಸಣ್ಣ ಇದ್ದೀರಾ ಅಂತ ಅನ್ಸುತ್ತೆ, ನಿಮ್ಮ ಧ್ವನಿ ನೋಡಿದಾಗ ಅತಿಯಾಗಿ ದಪ್ಪ ಇಲ್ಲ. ಸಣ್ಣ ಇದ್ದೀರಲ್ವ, ಅತಿಯಾಗಿ ದಪ್ಪ ಇಲ್ಲ ಅಲ್ವಾ? ಹಾಗಾಗಿ ನಿಮಗೆ ಅತಿಯಾಗಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆವರಿ ಅದೇವರಿ ಈ ತರ ಪ್ರಾಬ್ಲಮ್ ಇದ್ರೆ ಟೀ ಕಾಫಿಯನ್ನ ಸ್ವಲ್ಪ ನಿಲ್ಲಿಸಿ ನಿಷಿದ್ಧ ಮಾಡಿ ಮಜ್ಜಿಗೆ ಮತ್ತು ಎಳನೀರನ್ನ ಯಥೇಚ್ಛವಾಗಿ ಕುಡಿತಾ ಬನ್ನಿ. ಮಜ್ಜಿಗೆ ಎಳನೀರನ್ನ ಜಾಸ್ತಿ ಕುಡಿರಿ. ಈ ಒಂದು ಗಿಡದ ಸಮೂಲಗಳನ್ನ ತೆಗೆದುಕೊಳ್ಳಿ. ಅಕಸ್ಮಾತ್ ನಿಮಗೆ ಇದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ, ಈ ವಂಗೆ ಗಿಡ ಇದೆಯಲ್ಲ, ವಂಗೆ ಮರ, ವಂಗೆ ಮರದ ಬೇರಿನ ತೊಗಟೆ, ತೊಗಟೆ ಮತ್ತು ಬೀಜ, ಅದ್ರ ಬೀಜ ಬರುತ್ತಲ್ಲ ಅದು ಎಲೆ, ಇವಿಷ್ಟನ್ನು ತಂದು ಒಣಗಿಸ್ಕೊಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿ ಇಟ್ಕೊಂಡು ಸ್ವಲ್ಪ ಕಹಿ ಇರುತ್ತೆ, 1 gram ಅಷ್ಟು ಪೌಡರ್ನ
ಸ್ವಲ್ಪ ಬೆಲ್ಲ ಹಾಕೊಂಡು ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ, ಇಡೀ ದೇಹದ ಅಂಗಾಂಗಗಳ ನೋವೆಲ್ಲ ಕಡಿಮೆ ಆಗ್ತದೆ. ಇದರ ಜೊತೆಗೆ ಬೇರೆ ಬೇರೆ ಸಮಸ್ಯೆ ಸಹ ನಿಮಗೆ ಬರುವುದಿಲ್ಲ. ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕೆ. ಗುರುಜೀಗ ನಾವು ಮಾತನಾಡ್ತಾ ಇದ್ವಿ ಹೃದಯ ಸಂಬಂಧಿ ಕಾಯಿಲೆ ಅಂತಕ್ಕಂಥದ್ದು. ನೀವು ಯೋಗದ ಬಗ್ಗೆ ಒಂದು ಸಬ್ಜೆಕ್ಟ್ ಪೂರ್ಣ ಆಗಲಿಲ್ಲ, ಹಾಗಾಗಿ ಅಲ್ಲಿ ಅಷ್ಟಾಂಗ ಯೋಗ ಮನುಷ್ಯನಲ್ಲಿ ಜೀವಿತ ಅವಧಿಯಲ್ಲಿ ಏನೇನು ಅಳವಡಿಸ್ಕೊಳ್ಬೇಕು ಅದೆಲ್ಲವನ್ನು ಸಹ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹರ್ಷಿಗಳು ಹೇಳ್ಕೊಟ್ಟಂಥದ್ದು. ಪತಂಜಲಿ ಮಹರ್ಷಿಗಳ ಹೆಸರನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಿ ಅಂದರೆ ನಾವು ವ್ಯಾಪಾರಕ್ಕಾಗಿ ತಂದು ನಿಲ್ಲಿಸಿದ್ದೀವಿ. ಅಂದರೆ ನಮ್ಮ ಟಾಯ್ಲೆಟ್ಗಳು, ನಮ್ಮ ಸ್ನಾನದ ಮನೆ, ನಮ್ಮ ಹಲ್ಲು, ನಮ್ಮ ಬಚ್ಚಲ್ ಮನೆಗಳು, ಇಲ್ಲಿ ಅವ್ರ ಫೋಟೋಗಳು, ಅವರು ಬಳಸ್ಕೊಳ್ತಕ್ಕಂಥದ್ದು ಏನಂದ್ರೆ ಅಂಥ ಪೌಡರ್ಗಳಿಗೆ ನಾವು ಅಂಥ ಪೇಸ್ಟ್ಗಳಿಗೆ ತಂದು ನಿಲ್ಲಿಸ್ಕೊಂಡು ಅವರ ಹೆಸರಲ್ಲಿ ವ್ಯಾಪಾರ ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಇದಕ್ಕಿಂತನೂ ದೊಡ್ಡ ಅಪಮಾನ ಇನ್ನೇನಿದೆ? ಯೋಗ ಕೊಟ್ಟಂಥ ಮಹರ್ಷಿಯ ಹೆಸರನ್ನ ಇಂಥ ಕೆಟ್ಟ ಕೆಲಸಗಳು ಉಪಯೋಗಿಸ್ಕೊಳ್ಳೋದು ಅಂದಾಗ ಎಲ್ಲೋ ಒಂದು ಕಡೆ ನಾವು ಅವರ ವಿರೋಧಿಗಳು ಅಂತ ಕೆಲವು ಬಣಗಳು ಉಟ್ಕೊಬಿಡುತ್ತದೆ. ಅದಕ್ಕಾಗಿ ಯೋಗದ ಉಪಯೋಗ ಹೇಳೋಣ, ಕರೆಗಳು ಸ್ವೀಕಾರ ಮಾಡಿ. ಹಲೋ, ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ ಮೇಡಮ್. ತಮ್ಮ ಹೆಸರು? ಅಭಿಲಾಷ ಅಂತ. ಅಭಿಲಾಷ ಅವರೇ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ಮಂಡ್ಯದಿಂದ. ತಮ್ಮ ಸಂಬಂಧಿ ಏನಿದ್ರು ಗುರುಜಿ ಇದಾರೆ, ಅವ್ರ ಜೊತೆ ಮಾತನಾಡಿಮ್ಮ. ಹಲೋ, ಹೇಳಿಮ್ಮ, ತಮಗೆ ಏನ್ ಸಮಸ್ಯೆ ಇದೆ? ನಮಸ್ಕಾರ ಹೇಳಿಮ್ಮ. ನಂಗೆ ಏನಂದ್ರೆ ಮೋಷನ್ ಹೋಗಕ್ಕಾಗಲ್ಲ ಅಂತ, ಏನೇ ಬಾಳೆ ತಿಂದ್ರು ಎಷ್ಟೇ ಮದ್ಯ ಕುಡಿದ್ರು ಏನೇನಾದ್ರೆ ನಾನು ತಿನ್ನ ಹೋಗೋದೇ ಇಲ್ಲ, ಎರಡು ದಿವಸ ಆಗುತ್ತೆ. ಆಮೇಲೆ ತುಂಬಾ ನೋವಾಗುತ್ತೆ ಡಾಕ್ಟರ್, ಇಷ್ಟು ಎಲ್ಲಾ ತರನು ತೋರಿಸಿದೀವಿ ಡಾಕ್ಟರ್, ಎಲ್ಲ ತೋರಿಸಿದೀವಿ. ನಿಮಗೆ ಒಂದ್ ರೀತಿ ವಾತ ಪ್ರಕೃತಿ ಅನ್ಸುತ್ತೆ, ನಿಮ್ಮ ದೇಹ ವಾತ ಪ್ರಕೃತಿ ಆದವ್ರಿಗೆ ಏನಾಗ್ತದೆ, ಆಹಾರವೆಲ್ಲ ಗಟ್ಟಿ ಆಗ್ತಾ ಬರುತ್ತೆ, ಮಲಕೋಶ ನೋವು ಬರುತ್ತೆ ಮಲ ಹೋಗುವಾಗ, ಎರಡು ದಿವಸ ಮೂರು ದಿವಸ ಆ ರೀತಿ ತಂಗ್ಬಿಡತ್ತೆ. ಇದರಿಂದ ಒಂದ್ ರೀತಿ ಕೆಲವು ಆಹಾರಗಳು ತಿಂದ್ರೆ ಎದೆ ನೋವು, ಎದೆ ಒತ್ತದಂಗ ಆಗುದು, ಮತ್ತೆ ಒಂದ್ ರೀತಿ ಜಡತ್ವ, ಯಾವ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೂ ಒಂದ್ ಸ್ವಲ್ಪ ಹಿಂಸೆ ಆದಂಗ ಆಗುತ್ತೆ. ಈ ತರದ್ದೆಲ್ಲ ಆಗತ್ತಾ? ಮಲಬದ್ಧತೆ ಆಗುತ್ತೆ. ಮಲಬದ್ಧತೆ ಆಗ್ತದೆ, ಎಷ್ಟು ವರ್ಷಗಳಿಂದ ಇದೆ ಅಥವಾ ಎಷ್ಟು ತಿಂಗಳಿಂದ ಇದೆ ನಿಮ್ಗೆ? ಅಂದ್ರೆ ಬಿಟ್ಟು ಬಿಟ್ಟು ರೆಗ್ಯುಲರ್ ಆಗಿರಲ್ಲ, ಸ್ವಲ್ಪ ದಿವಸ ಇರಲ್ಲ ಮತ್ತೆ ಸ್ವಲ್ಪ ದಿವಸ ಇರುತ್ತೆ ಹಂಗೆ. ಹೌದಾ? ಹಾಗಾದ್ರೆ ನೀವು ಸುಲಭವಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ನಿಮಗೆ ಬೂದುಗುಂಬಳಕಾಯಿ ಇದೆಯಲ್ಲ, ಬೂದುಗುಂಬಳಕಾಯಿ ತುರಿದ್ಬಿಟ್ಟು ಮೊಸರನ್ನ ಹಾಕೊಂಡು ತಿಂತಾ ಬನ್ನಿ ಅದಕ್ಕೆ. ಆದ್ರೆ ಇದನ್ನ ಮಧ್ಯಾಹ್ನ ಅಥವಾ ಸಂಜೆ 6 ಗಂಟೆ ಒಳಗಡೆ ತೆಗೆದುಕೊಳ್ಳಿ. ರಾತ್ರಿ ವೇಳೆ ಇದು ನಿಷಿದ್ಧ, ಮೊಸರು ಹಾಕಿರ್ತೀವಲ್ಲ ಅದು ನಿಷಿದ್ಧ ಆಗ್ತದೆ. ರಾತ್ರಿ ಹೊತ್ತು ಸಾಧ್ಯವಾದ್ರೆ ಊಟ ಹಣ್ಣು, ಊಟಕ್ಕೆ ಬೆಂದ ಆಹಾರವನ್ನ ತ್ಯಜಿಸಿ ಸ್ವಲ್ಪ ಹಣ್ಣು ತರಕಾರಿಗಳನ್ನ ನಾರಿನಂಶವನ್ನ ಯಥೇಚ್ಛವಾಗಿ ತಿನ್ನಿ, ಬಹಳಷ್ಟು ಅನುಕೂಲ ಆಗ್ತದೆ. ಇಲ್ಲವಾದರೆ ನೀವು ಮೃದುವಾಗಿ ವಿರೇಚನ ಆಗ್ಬೇಕಾದ್ರೆ ಬೆಂಡೆಕಾಯಿನ ಪಲ್ಯಗಳು ಕೂಡ ಸಹ ನಿಮಗೆ ಮೃದುವಾಗಿ ವಿರೇಚನ ಆಗ್ತದೆ. ನಿಮಗೆ ಅದಕ್ಕಿಂತನೂ ಸುಲಭವಾಗಿ ಮೋಷನ್ ಕ್ಲಿಯರ್ ಆಗಿ ಆಗ್ಬೇಕು ಅಂದ್ರೆ ನಿಮಗೆ ಹೊಟ್ಟೆ ನಿಲ್ಲುವಂಥ ಕಲ್ಮಶ ಹೋಗ್ತದೆ. ಈ ಪೊದೆಗಳಲ್ಲಿ ಎಲ್ಲಂದ್ರಲ್ಲಿ ಮಂಡ್ಯ ಸುತ್ತಮುತ್ತಲ ಭಾಗ ಒಂದು ಖಾಲಿ ಸೈಟಲ್ಲೂ ಸಹ ಯಥೇಚ್ಛವಾಗಿ ಬೆಳೆಯುವಂಥ ಕುಕ್ಕೆ ಬಳ್ಳಿ ಅಂತ, ಆ ಕುಕ್ಕೆ ಬಳ್ಳಿ ಒಂದು ಹಣ್ಣು ಬಿಡುತ್ತೆ. ಆ ಹಣ್ಣನ್ನ ಏನು ದುಡ್ಡು ಕೊಡುವಾಗಿಲ್ಲ, ನೀವೇನಿಲ್ಲ, ಆ ಹಣ್ಣನ್ನ ತಂದು ಸಂಗ್ರಹ ಮಾಡ್ಕೊಳ್ಳಿ. 2-3 ಹಣ್ಣು ತಿಂದುವಷ್ಟರಲ್ಲಿ ನಿಮಗೆ ಹೊಟ್ಟೆಲ್ಲ 2 ಸಾರಿ ಭೇದಿ ಆಗ್ತದೆ, ಹೊಟ್ಟೆಲ್ಲ ಕ್ಲೀನ್ ಆಗ್ತದೆ. ಅದನ್ನ ಸಾಕಷ್ಟು ಹಣ್ಣುಗಳನ್ನ ತಂದು ಆ ಒಣಗಿಸಿ ಆ ಮೇಲೆಲ್ಲ ಸಿಪ್ಪೆ ತೆಗೆದು ಬಿಡಿ, ಒಣಗಿಸಿ ಇಟ್ಕೊಳ್ಳಿ. ಅದನ್ನ 5 ಗ್ರಾಮ್ ಅಷ್ಟು ಚೂರ್ಣವನ್ನ ರಾತ್ರಿ ವೇಳೆ ತಿನ್ನುವುದರಿಂದ, ಬಹುತೇಕ ಬಿಸಿನೀರು ಕುಡಿಯುವುದರಿಂದ ಮಲಮೂತ್ರಾದಿಗಳು ಸ್ವಚ್ಛವಾಗಿ ಕ್ಲೀನ್ ಆಗ್ತದೆ, ಜೊತೆಗೆ ಹೊಟ್ಟೆ ಶುದ್ಧವಾಗ್ತದೆ. ನಿಮಗೆ ಮುಂದೆ ಬರುವಂತ ಹಲವಾರು ಸಮಸ್ಯೆಗಳನ್ನ ದೂರ ಮಾಡುತ್ತೆ. ನಿಮಗೆ ಇನ್ನೊಂದು ಸಮಸ್ಯೆ, ಅದನ್ನ ದೂರ ಮಾಡ್ಕೋಬಹುದು. ಇದ್ರ ಜೊತೆಗೆ ಅಕಸ್ಮಾತ್ ನೀವು ಇದು ಆಗ್ಲಿಲ್ಲ ಕಷ್ಟ ಅನ್ಸುತ್ತೆ ಅನ್ನೋದಾದ್ರೆ, ಅಳಲೆಕಾಯಿ, ತಾರೆಕಾಯಿ, ಬೆಟ್ಟದ ನಲ್ಲಿಕಾಯಿ ಮೂರನ್ನ ತಂದು ಒಣಗಿಸಿ ಚೂರ್ಣ ಮಾಡ್ಕೊಳ್ಬಹುದು. ಚೂರ್ಣ ಮಾಡಿಕೊಂಡು ಈ ಏನು ನಮ್ಮ ಅರಳಿ ಹಣ್ಣು, ಅರಳಿ ಹಣ್ಣು ಎಲ್ಲ ಕಡೆ ಸಿಗುತ್ತೆ, ಅರಳಿ ಹಣ್ಣನ್ನ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ತೆಗೆದುಕೊಳ್ಳೋದ್ರಿಂದ ಹೊಟ್ಟೆ ಎಲ್ಲ ಶುದ್ಧವಾಗ್ತದೆ, ಬೇಗ ಆ ಹೊಟ್ಟೆ ಕ್ಲೀನ್ ಆಗ್ತದೆ, ನಿಮಗೆ ಮಲಬದ್ಧತೆ ಸಮಸ್ಯೆ ಬರುವುದಿಲ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಮ್ಮ. ಗುರುಜಿ, ಹೃದಯ ಸಂಬಂಧಿ ದೋಷಕ್ಕೆ ಯೋಗದ ಉಪಯೋಗಗಳ ಬಗ್ಗೆ ಹೇಳ್ತಾ ಇದ್ರಿ. ಒಂದು ನಾವು ಈಗಾಗಲೇ ಕೆಲವರು ಕೇಳಿದಾಗ್ಲೂ ಕೂಡ ಮಾಹಿತಿ ಕೊಟ್ಟಿದ್ದೇವೆ. ಒಂದು ಡಾಕ್ಟರ್ಗೂ ನಮಗೂ ಒಂದು ರೀತಿ
ಮಾತಿನ ವಾಗ್ವಾದ ಶುರು ಆಗ್ತದೆ. ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಈಗಾಗಲೇ ನಾವು ಹೃದಯ ಸಂಬಂಧಿತ ದೋಷಕ್ಕೆ ನಿರಂತರವಾಗಿ ಮಾತ್ರೆ ನುಂಗ್ತಿರೋದ ಖಂಡಿಸಿ ಸ್ವಲ್ಪ ಅದಕ್ಕೆ ವಿರುದ್ಧವಾದಂತ ಮಾತುಗಳಾಡಿದಾಗ ಇಲ್ಲ ಆಯುರ್ವೇದದಲ್ಲಾಗ್ಲಿ ಯೋಗದಲ್ಲೇ ಆಗ್ಲಿ ಇದಕ್ಕೆ ಪರಿಪೂರ್ಣ ಔಷಧ ಇಲ್ಲ ಅಂತ ಹೇಳಿದಾಗ 50 ಜನ ರೋಗಿಗಳನ್ನು ಕೊಡಿ ಅಥವಾ 25 ಜನ ರೋಗಿಗಳನ್ನು ಕೊಡಿ ಆಪರೇಷನ್ ಮಾಡಬೇಕು ಫಿಕ್ಸ್ ಆಗಿದೆ ಅಂತ ಅಂತ ವ್ಯಕ್ತಿಗಳಿಗೆ ಆಪರೇಷನ್ ಇಲ್ಲದೆ ಯಾವುದೇ ಔಷಧ ಚಿಕಿತ್ಸೆ ಇಲ್ಲದೆ ಹೃದಯ ಮುದ್ರ ಪ್ರಾಣಾಯಾಮ ಕಮಲ ಮುದ್ರ ಪ್ರಾಣಾಯಾಮ ಮಹಾಮುದ್ರ ಪ್ರಾಣಾಯಾಮ ಅಷ್ಟಮುದ್ರ ಪ್ರಾಣಾಯಾಮ ಇವುಗಳನ್ನು ಪ್ರಾಣಾಯಾಮ ಮತ್ತು ಆಹಾರವನ್ನು ಕೊಡುವುದರ ಮುಖಾಂತರ ಅವರ ಹೃದಯವನ್ನು ಓಪನ್ ಹಾರ್ಟ್ ಸರ್ಜರಿ ಮಾಡಿ ಸ್ಟೆಂಟನ್ನು ಅಳವಡಿಸಬೇಕು ಅಂತ ಇದ್ದಂಥ ವ್ಯಕ್ತಿಗಳಿಗೆ ಹೋಗಲಾಡಿಸಿ ಅದಕ್ಕೆ ನಮಗೆ ನಾನು ಹಾಸ್ಪಿಟ್ಲ್ ಹೆಸರು ಹೇಳ್ತಾ ಇದ್ದೆ ಆದರೆ ಕೆಲವೊಂದೆಲ್ಲ ಅಪಪ್ರಚಾರನ ಏನೋ ಒಂದು ಹೆಸರನ್ನ ವೈಭವೀಕರಿಸ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊಬಿಡ್ತಾರೆ. ಆ ಜಾಗದಲ್ಲಿ ನಮಗೆ ದೊಡ್ಡ ಹಾಲ್ ಬಿಟ್ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಕೂಡ ನಮ್ಮ ಶಿಬಿರಗಳು ನಿರಂತರವಾಗಿ ನಡೀತಾ ಇದೆ ಅಲ್ಲಿ. ಹೌದು, ಅಲ್ಲಿ ಯೋಗಕ್ಕೆ ಒಂದು ಭಾಗವನ್ನ ವಿಭಾಗವನ್ನೇ ಮಾಡಿಕೊಟ್ಟಂತ ಅವರು ಪ್ರತಿಷ್ಠಿತ ದೊಡ್ಡ ಡಾಕ್ಟರ್ಗಳವರು. ಹಲೋ ಮೇಡಮ್, ಸಾರಿ ಬೇಜಾರು ಮಾಡ್ಕೋಬೇಡಿ ಗುರುಗಳ, ನಾನು ಸುವರ್ಣ ಮಂಡ್ಯ ತಾನ ಅಂತ ನಮ್ಮ ಸರಿಯಾದ ಅರ್ಥ ಆಗ್ಲಿಲ್ಲ ಸರ್, ಇನ್ನೊಂದ್ಸರಿ ಹೋಗ್ಬಿಟ್ಟು ಸರ್ ಬೇಜಾರು ಮಾಡ್ಕೋಬೇಡಿ ಸರ್. ಏನ್ ಹೇಳ್ತಾ ಇದ್ದೀರಾ ಮೆಲ್ಲಿಗೆ ಹೇಳಿ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಅರ್ಥ ಆಗುತ್ತಾರೆ ಹೇಳಿ. ಬೇಜಾರು ಏನಿಲ್ಲ, ನಿಮ್ಮ ಸಮಸ್ಯೆ ಏನೇ ಅಂದ್ರೆ ಗುರುಜಿ ಅವರಿಗೆ ಒಂದು ನೀವು ಹೇಳಿದಂತ ಒಂದು ಪರಿಹಾರ ಆ ಸೊಪ್ಪಿನ ಹೆಸರು ಗೊತ್ತಾಗಿಲ್ಲ ಅವರಿಗೆ. ಈಗ ಮತ್ತೆ ಕರೆ ಮಾಡಿ ಸರ್, ಒಂದ್ ಕೆಲಸ ಮಾಡಿ, ನೀವು ಅಲ್ಲಿಂದ ಬನ್ನಿ ಮಂಡ್ಯಕ್ಕೆ ಬನ್ನಿ. ಮಂಡ್ಯ ನೀವು ಇದು ಕಚೇರಿಗೆ ನಂತರ ಫೋನ್ ಮಾಡಿ ಕರೆ ಮಾಡಿ, ನಮ್ಮ ಅಡ್ರೆಸ್ ಎಲ್ಲ ಕೊಡ್ತಾರೆ. ಯಾಕೆಂದ್ರೆ ನಾವು ನಮ್ಮ ನಂಬರ್ಗಳನ್ನಾಗ್ಲಿ ಡಿಸ್ಪ್ಲೇ ಮಾಡಿ ಅದನ್ನ ನಮ್ಮನ್ನ ನಾವು ಹೊಗಳ್ಕೊಳ್ಳೋದು ನಮ್ಮ ಹತ್ರಕ್ಕೆ ಬನ್ನಿ ಅನ್ನೋದನ್ನ ನಾವು ಬಹುತೇಕ ಅವಾಯ್ಡ್ ಮಾಡ್ತೀವಿ. ಕಾರಣ ಏನಂದ್ರೆ ನಾವು ಜನಗಳಿಗೆ ಅವರೇ ಮಾಡ್ಕೊಳ್ಳಿ, ಔಷಧಗಳನ್ನೆಲ್ಲ ಅವರೇ ತಿಳಿಸ್ಕೊಳ್ಳಿ ಅನ್ನೋದು ನಮ್ಮ ಒಂದು ಆಶಯವಾಗಿದೆ. ಅದಕ್ಕಾಗಿ ಕೊನೆಯಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಕರೆ ಮಾಡಿ ಅವರಿಗೆ, ನನ್ನ ಅಡ್ರೆಸ್ ಕೊಡ್ತಾರೆ, ತಿಳ್ಕೊಂಡು ಬನ್ನಿ, ಒಳ್ಳೇದಾಗ್ಲಿ ತಮಗೆ. ಸರ್, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಸ್ವರ್ಣವಾಹಿನಿ ಕಚೇರಿಗೆ ನಂತರ ಕರೆ ಮಾಡಿ, ಅವ್ರ ಎಲ್ಲಾ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ ಸರ್. ಗುರುಜಿ, ಅದೇ ಈಗ ನಾವು ಮಾತನಾಡ್ತಾ ಇದ್ವಿ ಯೋಗಾಭ್ಯಾಸದ ಉಪಯೋಗಗಳ ಬಗ್ಗೆ. ಉಪಯೋಗ ಹೇಳುವುದಾದರೆ, ನಾವು ಅಂತ ಒಂದು ಪ್ರತಿಷ್ಠಿತ ಹಾಸ್ಪಿಟಲ್ ಅಲ್ಲಿ ಈಗ 50-60 ಶಿಬಿರಗಳನ್ನ ಯೋಗ ಶಿಬಿರ ನಡೆಸಿದ್ದೇವೆ. ಅವರು ಬಹುತೇಕ ಈಗ ಇಂಥ ಒಂದು ಬಡತನದ ರೇಖೆಗಿಂತ ಕೆಳಗಡೆ ಇರತಕ್ಕಂಥದ್ದು ಬಡತನದ ವ್ಯಕ್ತಿಗಳಿಗೆ, ಮತ್ತೆ ಇವರಲ್ಲಿ ಹಣ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಅವ್ರನ್ನ ಯೋಗ ಮಾಡಿ ಅಂತೇಳಿ ಡಾಕ್ಟರೇ ತೀರ್ಮಾನ ಮಾಡಿಕೊಂಡು ಈಗ ಅವರ ಜೀವಿತಾವಧಿಯಲ್ಲಿ ಯೋಗ ಪ್ರಾಣಾಯಾಮದನ್ನ ನಿರಂತರವಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ದುರಂತದ ಸಂಗತಿ, ಅದನ್ನ ಹೇಳುವ ಹಾಗಿಲ್ಲ, ಆದರೂ ಕೂಡ ಒಬ್ರು ಡಾಕ್ಟರ್ ಅವರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ, ಅವರ ದೊಡ್ಡಣ್ಣ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಳ್ತಾರೆ, ಹೃದಯದ ಆಘಾತ ಆಗಿ ತೀರ್ಕೊಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ನನಗೂ ಆಗಬಹುದು ಅಂದ್ರೆ ಅವರು ಹೃದಯ ಸಂಬಂಧಿ ಕಾಯಿಲೆಗಳನ್ನ ವಾಸೆ ಮಾಡ್ತಕ್ಕಂಥ ಡಾಕ್ಟರ್ ಅಂತ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥ ಡಾಕ್ಟರ್ ಅವರು. ಅಂತ ಒಬ್ಬ ವ್ಯಕ್ತಿ ಭಯದಿಂದ ನಮ್ಮವರು ಹತ್ರದವ್ರು ಕಳ್ಕೊಬಿಟ್ಟೆ ಅಂತೇಳಿ, ಹೃದಯದ ಆಘಾತ ಆಗಿ ಕಳ್ಕೊಂಡಿದ್ದೀನಿ ಅಂತೇಳಿ, ಇವರೇನ್ ಮಾಡ್ತಾರೆ, ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಯೇ ಭಯದಿಂದ ಮಾತ್ರೆಗಳನ್ನ ಸೇವಿಸ್ಲಿಕ್ಕೆ ಶುರು ಮಾಡ್ತಾರೆ. ನಂತರದಲ್ಲಿ ಹಾಗೆ ಯೋಗ ಪ್ರಾಣಾಯಾಮ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಹೆಸರು ಯಾರಿಗಿಂತ ಗೊತ್ತಾಗ್ತದೆ, ಬರ್ತಾರೆ, ಯಾಕಿಂತ ಕೆಲಸ ಮಾಡ್ಕೊಂಡ್ರಿ, ನಿಮ್ಗೇನು ಸಮಸ್ಯೆ ಇಲ್ಲ, ಈ ಭಯ ಆತಂಕವನ್ನು ಬಿಡಿ ಅಂತೇಳಿ ಯೋಗ ಪ್ರಾಣಾಯಾಮಗಳನ್ನು ಮಾಡಿಸಿದಾಗ ಈಗ ಅವರು ಬಂದಂತ ವ್ಯಕ್ತಿಗಳಿಗೆ ಯೋಗದ ಬಗ್ಗೆ ಮಾಹಿತಿ ಕೊಟ್ಟು ಕನಿಷ್ಠ ಮೆಡಿಸಿನ್ಸ್ಗಿಂತ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು. ಇದು ಕಡಿಮೆ ಖರ್ಚಿನಲ್ಲಿ ವ್ಯಾಪಾರವಿಲ್ಲದೆ ಹಣ ವ್ಯಯ ಇಲ್ಲದೆ ನಮ್ಮ ದೇಹವನ್ನ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ತರದ ಸಮಸ್ಯೆಗಳನ್ನ ನಾವೇ ದೂರ ಮಾಡ್ಕೋಬಹುದು. ಯೋಗದಲ್ಲಿ ಅಗಾಧವಾದ ಶಕ್ತಿ ಇದೆ, ಪ್ರಾಣಾಯಾಮದಲ್ಲಿ ನಮ್ಮ ಮನಸ್ಸನ್ನ ಮತ್ತು ಪ್ರಾಣಶಕ್ತಿಯನ್ನ ಎಲ್ಲಿ ಅಲ್ಲೋಲ ಕಲ್ಲೋಲವ ಆಗ್ತಾ ಇದೆಯೋ, ಎಲ್ಲಿ ಹಾಳಾಗ್ತಾ ಇದೆಯೋ ಅದನ್ನ ಸರಿಪಡಿಸುವಂಥದ್ದಿದೆ. ಆದ್ರೆ ಏನಾಗ್ತಾ ಇದೆ ಅಂತ ಅಂದಾಗ ಸಂತೃಪ್ತವಾಗಿ ಹೋಗ್ಬೇಕು. ಮೊದಲು ನಾವು ತಿಳಿಸ್ತಾ ಇದ್ವಲ್ಲ ಯಮ ನಿಯಮ ಆಸನ, ಆಸನ ಆದಮೇಲೆ ಪ್ರಾಣಾಯಾಮಗಳಂತ. ಪ್ರಾಣಾಯಾಮಗಳು ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲಾ ತರದ ಆಸನಗಳು, ಸರ್ವಾಂಗ ಸುಂದರ ವ್ಯಾಯಾಮಗಳು, ಆಸನಗಳು, ಸರ್ವಾಂಗಾಸನ, ತ್ರಿಕೋಣಾಸನ, ಸೂರ್ಯ ನಮಸ್ಕಾರ, ಇವುಗಳನ್ನೆಲ್ಲ ಮಾಡಿ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು. ಅದರಿಂದ ಅತಿ ಹೆಚ್ಚು ಹಾನಿಯಾಗ್ತದೆ.
ಒಂಬತ್ತು ಆಸನಗಳು ವಜ್ರಾಸನ ಭದ್ರಾಸನ ವೀರಾಸನ ಅರ್ಧ ಪದ್ಮಾಸನ ಪೂರ್ಣ ಪದ್ಮಾಸನ ಸಿದ್ಧಾಸನ ಬದ್ಧ ಕೋಣಾಸನ ಸುಖಾಸನ ಇವುಗಳಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡಬೇಕು ಅಂತಿರೋದು. ಯಾವುದೇ ಕಾರಣಕ್ಕೂ ನಮ್ಮ ಶತ್ರುಗಳು ಸಹ ನಮ್ಮ ವೈರಿಗಳಾದರೂ ಸಹ ಆಸನಗಳೆಲ್ಲ ಆದಮೇಲೆ ಪ್ರಾಣಾಯಾಮಗಳು ಮಾಡೋದು ನಿಷಿದ್ಧ. ಇದರಿಂದ ಏನಾಗ್ತದೆ, ತಾತ್ಕಾಲಿಕವಾಗಿ ಒಂದಷ್ಟು ವರ್ಷಗಳು ದೇಹದಲ್ಲಿ ಶಕ್ತಿ ಇರೋ ತನಕ ಯೌವನ ಇರೋ ತನಕ ಒಂದಷ್ಟು ದಿವಸ ತಡ್ಕೊಳ್ತಾ ಇರುತ್ತೆ. ನಂತರದಲ್ಲಿ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ದೇಹದ ಅಂಗಾಂಗಗಳೆಲ್ಲ ಎಷ್ಟೋ ಜನಕ್ಕೆ ಯೋಗ ಕ್ಲಾಸ್ಗೆ ಹೋದವರು ದಪ್ಪ ಆಗ್ಬಿಟ್ಟಿದ್ದಾರೆ. ಯೋಗ ಕ್ಲಾಸ್ಗೆ ಹೋಗಿ ಅಸ್ತಮ ಬಂದಿದೆ, ಯೋಗ ಕ್ಲಾಸ್ಗೆ ಹೋದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕಾರಣ ಏನಂದರೆ ಈ ರೀತಿ ಆಸನಗಳೆಲ್ಲ ಆದಮೇಲೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು. ಅಂದರೆ ಪತಂಜಲಿ ಮಹರ್ಷಿ ಹೇಳಿದಂಥ ಸೂತ್ರಗಳೆಲ್ಲ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದ್ದಾವೆ. ನಮ್ಮ ಥರ ಯಾವುದೋ ವಾಹಿನಿಗಳಲ್ಲಿ ಬಂದ್ವಿ, ಒಂದಷ್ಟು ದಿನ ಕೈಕಾಲು ಎತ್ತಿಸ್ಬಿಡೋದು, ಒಂದಷ್ಟು ದಿನ ಹೆಸರು ಮಾಡೋದು, ಒಂದಷ್ಟು ವಾಹಿನಿಗಳಿಗೆ ಒಂದಷ್ಟು ಏನೋ ಸಪೋರ್ಟ್ ತಗೊಳ್ಳೋದು, ಆ ರೀತಿಯೆಲ್ಲ ಚೆನ್ನಾಗಿ ಮಿಂಚ್ಬಿಟ್ಟು ಶ್ರೀ ಶ್ರೀಗಳಂತ ಹಾಕೋಬಿಡೋದು. ಅವ್ರು ಹೇಳದ್ದೇ ವೇದವಾಕ್ಯ ಆಗಿರುತ್ತದೆ. ಹಾಗಾಗಿ ಇದು ಜನಗಳಿಗೆ ಮಾರಕವಾಗಿ ಕೆಲಸ ಮಾಡ್ತಾ ಇದೆ. ಅದು ಆಗಬಾರ್ದು ಅಂದರೆ ಯೋಗವನ್ನು ಶಾಸ್ತ್ರೋಕ್ತವಾಗಿ, ಅಂದರೆ ಯಾವುದೇ ಸೂರ್ಯ ನಮಸ್ಕಾರಗಳು ದಣುವಾಗುವಂಥ ಆಯಾಸ ಆಗುವಂಥ ಆಸನಗಳೆಲ್ಲ ಆದಮೇಲೆ ಪ್ರಾಣಾಯಾಮಗಳನ್ನು ಮಾಡ್ತಕ್ಕಂಥದ್ದು ನಿಷಿದ್ಧ. ಮೊದಲೇ ಪ್ರಾಣಾಯಾಮಗಳು ಮಾಡಬೇಕು ಕುಳಿತುಕೊಂಡು. ನಿಂತುಕೊಂಡು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಅದು ನಿಂತ್ಕೊಂಡು ಎಡಮೂಗಿಡ್ಕೊಂಡು ಕಣ್ಮುಚ್ಚಿಕೊಂಡು ಪ್ರಾಣಾಯಾಮ ಮಾಡ್ತಕ್ಕಂಥದ್ದು ಸರ್ವತಃ ಅಪರಾಧ. ಶಿವನೇ ಬಂದು ಹೇಳ್ಕೊಟ್ರು ಕೂಡ ಇದು ಅಪರಾಧ ಅಂದಾಗ ನಾವು ಯಾವ ದಿಕ್ಕಲ್ಲಿ ಸಾಗ್ತಾ ಇದ್ದೀವಿ ಅನ್ನೋದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯವಾಗಿದೆ. ಅದಕ್ಕೆ ನಾವು ಯೋಗದಲ್ಲಿ ಬರೀ ಯೋಗ ಅನ್ನೋ ಶಬ್ದಗಳನ್ನು ಬಳಸ್ತಾ ಹೋದರೆ ಎಲ್ಲ ರೀತಿ ಅಲಭ್ಯ ಲಾಭ ಯೋಗ, ಆದರೆ ಈಗ ಅಲಭ್ಯ ಲಾಭ ಕ್ಷೀಣವಾಗುವಂಥ ಯೋಗವನ್ನು ನಾವು ಮಲಿನ ಮಾಡ್ತಾ ಇದ್ದೀವಿ ಅಂದಾಗ ಒಂದು ರೀತಿ ಕಷ್ಟಕರವಾಗ್ತದೆ. ಅದಕ್ಕೆ ಒಬ್ಬ ವ್ಯಕ್ತಿ ಸಮಸ್ಯೆ ಇಟ್ಕೊಂಡು ಬಂದಾಗ ಇಂಥ ಸಮಸ್ಯೆಗೆ ಇದೇ ಆಸನಗಳನ್ನು ಮಾಡ್ಬೋದು, ಇಂಥ ಸಮಸ್ಯೆಗೆ ಈ ಥರದ ಪ್ರಾಣಾಯಾಮಗಳನ್ನು ಮಾಡ್ಬೋದು. ಯಾವ್ಯಾವ ಅಂಗವೈಫಲ್ಯ ಇದೆಯೋ, ಯಾವ್ಯಾವ ಅಂಗಗಳಲ್ಲಿ ದೋಷ ಇದೆಯೋ ಅಂಥ ದೋಷಗಳಿಗೆ ಪೂರಕವಾದಂಥ ಪ್ರಾಣಾಯಾಮಗಳು ಮತ್ತು ಆಸನಗಳು ಇದೆ, ಅದನ್ನು ಬಳಸ್ಕೋಬೋದು, ಅದನ್ನು ಮಾಡ್ಬೋದು. ಅದು ಶಿಬಿರದಲ್ಲಿ ಮಾತ್ರ, ಮತ್ತು ಆಸನಗಳ ವಿವರ ಕೊಡುವಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇನ್ನು ಬರೀ ಸಬ್ಜೆಕ್ಟ್ ಆಗ್ತದೆ, ಅಂದರೆ ಧ್ಯಾನ ಇದೆ, ಧಾರಣ ಇದೆ, ಪ್ರತ್ಯಾರ ಇದೆ, ಹೀಗೆ ಹಲವಾರು ಸಬ್ಜೆಕ್ಟ್ಗಳಿದೆ. ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಾದರೆ ನಿರ್ಗಳವಾಗಿ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡಿದ್ರು ಸಹ ಯೋಗದ ಬಗ್ಗೆ ಮುಗಿಯುವುದೇ ಇಲ್ಲಮ್ಮ. ಗುರುಜಿ, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಆಯುರ್ವೇದದಲ್ಲಿ ಹೃದಯವನ್ನು ನಾವು ಯಾವ ರೀತಿ ಪೋಷಣೆ ಮಾಡ್ಕೊಬೋದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ಖಂಡಿತವಾಗಿ ಹೃದಯದ ಬಗ್ಗೆ ಯಾವುದೇ ಭಯಪಡುವಂಥ ಅಗತ್ಯತೆ ಇರುವುದಿಲ್ಲ. ಹೃದಯ ಅನ್ನುವುದು ಒಂದು ಕ್ರಿಯಾಶೀಲವಾದಂಥ ರಕ್ತ ಶುದ್ಧಿ ಮಾಡುವಂಥ ಮನುಷ್ಯನನ್ನು ಎಲ್ಲ ಬಗೆಗಿನ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಹೃದಯ. ಆದ್ದರಿಂದ ಹೃದಯಕ್ಕೆ ಭಯಪಡುವ ಅಗತ್ಯತೆ ಇಲ್ಲ. ಹೃದಯವನ್ನು ಪೋಷಣೆ ಮಾಡುವುದಕ್ಕೆ ಹಲವಾರು ಥರದ ಗಿಡಮೂಲಿಕೆಗಳಿದೆ. ಆ ಗಿಡಮೂಲಿಕೆಗಳನ್ನು ಪರಿಚಯ ಮಾಡಿಕೊಡೋಣ. ನೀವೇ ಸ್ವತಃ ಭಯಗಳನ್ನು ಬಿಟ್ಟು ಆಹಾರದ ನಿಯಮಗಳನ್ನು ಫಾಲೋ ಮಾಡ್ತಾ, ಮತ್ತು ಗಿಡಮೂಲಿಕೆಗಳ ಸೊಪ್ಪುಗಳಲ್ಲಿ ಸಣ್ಣ ಪುಟ್ಟ ಸೊಪ್ಪುಗಳಲ್ಲೇ ನಮ್ಮ ಹೃದಯವನ್ನು ಪೋಷಣೆ ಮಾಡಿಕೊಳ್ಬೋದು. ಹೀಗಾಗಿ ಹೃದಯ ಎಂಬುದು ಆ ಕಾರ್ಯವನ್ನು ನಿರಂತರವಾಗಿ ನಮ್ಮ ಜೊತೆ ಹೃದಯದ ಸಂಬಂಧಿ ದೋಷ ಬರದಂತೆ ನೋಡ್ಕೊಳ್ಬೋದಾದರೆ ನಿಸರ್ಗವನ್ನು ನಂಬಿಕೊಳ್ಳಿ. ನಿಸರ್ಗದಲ್ಲಿದೆ ಶಾಶ್ವತ ಪರಿಹಾರ. ಆಯುರ್ವೇದ ಒಂದು ರೋಗ ಮುಕ್ತ ಶರೀರವನ್ನಾಗಿ ಮಾಡುತ್ತೆ, ಹೃದಯಕ್ಕೆ ಪೋಷಣೆಯನ್ನು ನೀಡುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಹೃದಯ ಸಂಬಂಧಿ ದೋಷಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಪರಿಹಾರಗಳಿದೆ ಅಂತಕ್ಕಂಥದ್ದನ್ನು ಇವತ್ತು ಗುರುಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಮುಂದಿನ ಸಂಚಿಕೆಯಿಂದ ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ನಮ್ಮ ವಾಹಿನಿಗೆ ಕರೆ ಮಾಡಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದರೂ ಕೂಡ ಪತ್ರದ ಮುಖಾಂತರ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನು ಬರೆದು ನಮ್ಮ ವಾಹಿನಿಯ ಕಚೇರಿಗೆ ತಲುಪಿಸಬಹುದು. ಅದಕ್ಕೆ ಉತ್ತರವನ್ನು ಗುರುಜಿ ನಿಮಗೆ ಕೊಡ್ತಾರೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.